ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಿಮ್ಮಲ್ಲರಿಗೂ ತಂದೆಯ ದೇವನಾಮದ್ದು ನಮ್ಮ ರಕ್ಷಕನೊಳನಾಗಿರೋ ಯೇಸು ಕೃಷ್ಣ ನಮ್ದಲು ವಂದನೆಗಳನ್ನು ಸಲ್ಲಿಸುತ್ತಾ ದೇವರ ಒಂದು ಪ್ರೀತಿ ದೇವರ ಕರ್ಣ ಕೃಪೆಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡಕ್ಕೆ ದೇವ್ರು ಕೊಟ್ಟಂಥ ಮಹಾಕೃಪೆಗಾಗಿ ದೇವ್ರ ಕೃತದೊಳಗಿದ್ವಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಕಳೆದ ಬರೋದ ನಮ್ಮ ಆ್ಯಂಟಿ ಕ್ರೈಸ್ಟ್ ಬಗ್ಗೆ ಕ್ರಿಸ್ತ ವಿರೋಧಿ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಏನು ಮಾಡೋದು ನಾವು ಗಮನಿಸಿದ್ರಿ ಸೊ ನೋಡ್ಬೇಕಾದ್ರೆ ಕ್ರಿಸ್ತ ವಿರೋಧಿ ಅಂತಂದರೆ ಒಂದು ವ್ಯಕ್ತಿ ಅಲ್ಲ ಅದು ಒಂದು ಏನಂದರೆ ಒಂದು ಸಂಸ್ಥೆ ಕ್ರೈಸ್ತ ಸಂಸ್ಥೆ ಅದರ ಕಡಪ್ಟ್ ರಿಲೀಜಿಯಸ್ ಸಿಸ್ಟಮ್ ಅಂತ ನಾವು ಏನು ಮಾಡಿದ್ರಿ ಅದನ್ನು ಸತ್ಯವೇದ ಮುಖಾಂತರ ನಾವು ನೋಡಿದ್ರಿ ಅದು ಮಾತ್ರ ಅಲ್ಲ ಆಮೇಲೆ ಕಳೆದ ಒಂದು ಸತಿಗೆ ನೋಡ್ಬೇಕಾದ್ರೆ ನಾವು ಮುಖ್ಯವಾಗಿರೋ ವಿಚಾರಣೆ ಏನಪ್ಪಾ ನೋಡಿದ್ರೆ ಇವರು ಹೆಂಗೆ ನಾವು ಕ್ರಿಸ್ತ ವಿರೋಧಿ ಅಂತ ಐಡೆಂಟಿಫೈ ಮಾಡೋದು ಅಂದರೆ ಕ್ರಿಸ್ತನಲ್ಲೇ ಇದ್ಕೊಂಡು ಕ್ರಿಸ್ತನ ಉಪದೇಶಗಳನ್ನ ವಿರುದ್ಧವಾಗೇ ಮಾಡೋಂಥವ್ರೆ ಕ್ರಿಸ್ತ ವಿರೋಧಿ ಅಂತ ಕೂಡ ನಾವು ಮಾಡಿದ್ರಿ ನಾವು ನೋಡಿದ್ರಿ ಆಮೇಲೆ ಅಲ್ಲಿ ಏನ್ರಿ ಯಸಕು ಹೇಳೋಂಥ ರೀತಿಯಲ್ಲಿ ಧಾನ್ಯಲ್ ಬರೆದಂತ ಗ್ರಂಥದಲ್ಲಿ ಓದ್ನೇಮ್ ಮಾಡಿ ತಿಳ್ಕೊಳ್ಳಿ ಅಂತಂದ್ರು ಅದರಿಂದ ಇವತ್ತು ನಾವೇನ್ ಮಾಡೋಣ ಅಂದ್ರೆ ಧಾನ್ಯ ಪುಸ್ತಕದಲ್ಲಿ ಇದ್ರ ಬಗ್ಗೆ ಹೆಲ್ಪ್ ಕೊಟ್ಟಿದ್ರೆ ಅಂತ ನೋಡೋಣ ಅಂದ್ರೆ ಸೊ ಧಾನ್ಯಲ ಪುಸ್ತಕದಲ್ಲಿ ಇದ್ರ ಬಗ್ಗೆ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಕರ್ತನೆಯಲ್ಲಿ ಪ್ರೀತಿ ಅನಿಸೋದ್ರೆ ಧಾನ್ಯಲ್ಲಿ ಏಳನೇ ಅದೇ ನಮ್ಗೆ ಏನ್ ಮಾಡಿದ್ರೆ ಅಲ್ಲಿ ಅಲ್ಲಿ ಕೊಟ್ಟಿರೋದು ನಾವು ಏನು ಮಾಡೋದ್ ನೋಡಬಹುದು ಅದರ ಸೊ ಧಾನ್ಯಲ್ಲಿ ಏಳನೇ ಇದೆಯಾ ನಾವೇನ್ ಮಾಡಿದ್ರಿ ಮೊದಲು ಬೇಸಿಕ್ ನಾವು ಏನು ಮಾಡಿದ್ರಿ ಆರೀಡಿ ನಾವು ಕಲ್ತಿದ್ರಿ ಅದರ ಸೊ ದಾನ್ಯ ಅದೇ ನೋಡ್ಬೇಕು ಏನ್ರಿ ಒಂದು ದರ್ಶನ ದಾನಿಯಲ್ಗೆ ನೋಡಿಸ್ತಾರೆ ನಾಲ್ಕು ಮೃಗಗಳು ಒಂದಕ್ಕೊಂದು ವಿಲಕ್ಷಣವಾಗಿರೋ ಸಮುದ್ರದಲ್ಲಿ ಏರ್ ಬರೋದು ಏನು ಮಾಡ್ತಾರೆ ದಾನ್ಯೆಲ್ಲ ನೋಡ್ತಾರೆ ಈ ಮೊದಲನೇ ಮೃಗ ಹೇಗಪ್ಪ ಇತ್ತು ಅಂತ ನೋಡ್ತೀನಿ ಅಂತಂದ್ರೆ ಸಿಂಹತ್ತರ ಇತ್ತು ಅಂತ ನೋಡ್ತೀನಿ ನೋಡಿ ಓದನಾಲ್ ಏಳನೇ ಅಧ್ಯಾಯ ನಾಲ್ಕನೇ ವಾಕ್ಯ ದಯವಿಟ್ಟು ಓದಿ ಯಾರಾದರೂ ಓದ್ತೀರಾ ಸೋದರ ಸೋದರಿಗಳು ಮಾಯಾ ಸಿಸ್ಟರ್ ಕಾಣಿಸಿದ ಮೃಗವು ಸಿಂಹದ ಹಾಗಿತ್ತು ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು ನಾನು ನೋಡುತ್ತಿರಲವಾಗಲೇ ಆ ರೆಕ್ಕೆಗಳು ಕೀಳಲ್ಪಟ್ಟವು ಅದು ನೆಲದಿಂದ ಎತ್ತರ ಪಟ್ಟು ಮನುಷ್ಯನ ಹಾಗೆ ಎರಡು ಕಾಲುಗಳ ಮೇಲೆ ನಿಲ್ಲಿಸಲ್ಪಟ್ಟಿತ್ತು ಅದಕ್ಕೆ ಮನುಷ್ಯನ ಹೃದಯವೂ ಕೊಡೋಣವಾಯಿತು ವೆರಿ ಗುಡ್ ನೋಡಿ ಮೊದಲೇ ಮೃಗ ಸಿಂಹ ತರ ಇತ್ತು ಅದಕ್ಕೆ ಹದ್ದಿನ ತರ ರೆಕ್ಕೆ ಇತ್ತು ಅಂತ ನೋಡ್ತೀರಿ ಅದ್ರ ಎರಡನೇ ಮೃಗ ಹೇಗಪ್ಪ ಇತ್ತು ಅಂದ್ರೆ ಕರಡಿ ತರ ಇತ್ತು ಅಂತೆ ಓದಿ ವಾಕ್ಯ ಸಿಸ್ಟರ್ಡನೆಯದು ಅದು ಕರಡಿಯ ಆಗಿತ್ತು ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡಿತ್ತು ತನ್ನ ಬಾಯಲ್ಲಿ ಹಲ್ಲುಗಳ ನಡುವೆ ಮೂರು ಪಕ್ಕೆಲುಬುಗಳನ್ನು ಕಚ್ಚಿಕೊಂಡಿತ್ತು ನೀನೆದ್ದು ಬಹು ಮಾಂಸವನ್ನು ತಿನ್ನು ಎಂದು ಅದಕ್ಕೆ ಹೇಳೋಣವಾಯಿತು ಪ್ರೀತಿ ಅಂತ ನೋಡ್ಬೇಕಾದ್ರೆ ಏನಪ್ಪಾ ನೋಡ್ತೀವಿ ಅಂದ್ರೆ ಎರಡನೇ ಮೃಗ ಕರಡಿ ತರ ಇತ್ತು ಒಂದು ಭುಜ ಮೇಲೆ ಐತಿ ಭುಜ ಕೆರಡೆ ಐತು ಅಂತ ನೋಡ್ತೇನೆ ಅದರ ಮೂರ್ನೇ ಮೃಗ ಹೆಂಗಪ್ಪ ಅಂದ್ರೆ ಚಿರತೆ ತರ ಅಂತ ನೋಡಿ ವಾಕ್ಯ ವಾಕ್ಯ ಓದ್ತೀರಾ ಹ್ಮ್ ಅನಂತರ ನಾನು ನೋಡುತ್ತಿರುವಲ್ಲಿ ಈಗ ಚಿರತೆಯಾಗಿರುವ ಮತ್ತೊಂದು ಮೃಗವು ಕಾಣಿಸಿತು ಅದರ ಪಕ್ಕಗಳಲ್ಲಿ ಪಕ್ಷಿಯ ರೆಕ್ಕೆ ಅಂತಿರುವ ನಾಲ್ಕು ರೆಕ್ಕೆಗಳಿದ್ದವು ಆ ಮೃಗಕ್ಕೆ ನಾಲ್ಕು ತಲೆಗಳಿದ್ದವು ಅದಕ್ಕೆ ದೊರೆತನವು ಕೊಡೋಣವಾಯಿತು ನೋಡ್ರಾ ಇಲ್ಲಿ ಚಿರತೆ ನಾಲ್ಕು ತಲೆಗಳಿತ್ತು ಹದಿನ ತರ ಪಕ್ಷಿಗಳಿಗಿರೋ ರೆಕ್ಕೆಗಳಿತ್ತು ಅಂತ ನಾವ್ ಏನ್ ಮಾಡ್ತೀವಿ ನೋಡ್ತಿರ ಅಲ್ವರ ಸೊ ನಾಲ್ಕನೇ ಮೃಗ ಹೇಗಿತ್ತು ಏಳನೇ ವಾಕ್ಯ ಮತ್ತೆ ಎಂಟನೇ ವಾಕ್ಯ ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ ನಾಲ್ಕನೇ ಮೃಗವು ಕಾಣಿಸ್ತು ಅದು ಭಯಂಕರ ಎದುರಿಸುವಂತದ್ದು ಅಧಿಕಾರ ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕಿದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು ಅದು ಮಿಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು ಅದಕ್ಕೆ ಹತ್ತು ಕೊಂಬುಗಳಿದ್ದವು ನೋಡ ಈ ನಾಲ್ಕನೇ ಮೃಗ ಭಯಂಕರ ಎದುರಿಸುವಂತದ್ದು ಕ್ರೂರವಾಗಿತ್ತು ಅಂತ ನೋಡ್ತೀರಿ ಇದು ಎಲ್ಲಾ ಮುರುಗಗಳ ವಿಶೇಷವಾಗಿತ್ತು ವಿಚಿತ್ರವಾಗಿತ್ತು ಅಂತ ಏನಪ್ಪಾ ನೋಡ್ತೇನೆ ವಿಚಿತ್ರ ಅಂತಂದ್ರೆ ಅದ್ರ ತಲೆ ಮೇಲೆ ಹತ್ತು ಕೊಂಬುಗಳಿತ್ತಂತೆ ಅಲ್ದರ ಸೊ ಹಂಗೆ ನೋಡ್ತಾ ಇರ್ಬೇಕ ಏನಪ್ಪ ಆಯ್ತು ಅಂತ ನೋಡ್ತೇನೆ ಅದ್ರ ಒಳಗಡೆ ಏನ್ರಿ ಒಂದು ಚಿಕ್ಕ ಕೊಂಬು ಏನ್ ಬೆಳಿತಂತೆ ಹಂಗೆ ಓದಿಷ್ಟ ಕಂಟಿನ್ಯೂ ಮಾಡಿ ಅದಕ್ಕೆ ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವ ಅಲ್ಲಿ ಹೀಗೋ ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ ಮೂರು ಬೇರು ಸಹಿತ ಕಿತ್ತಲ್ ಕೀಳಲ್ಪಟ್ಟವು ಆಹಾ ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು ಬಡಾಯಿ ಕೊಚ್ಚಿ ಇದ್ದವು ಬಾಯಿಯು ಇದ್ದವು ನೋಡ್ರೋಡ್ಬೇಕ್ರೆ ಈ ಚಿಕ್ಕ ಕೊಂಬಲ್ಲಿ ಏನ್ರಿ ಬಡಾಯಿ ಕೊಚ್ಕೊಂಡಂತ ಬಾಯಿ ಮನುಷ್ಯನಗಿರಂತ ಕಣ್ಣಿತ್ತಂತೆ ಚಿಕ್ಕ ಕೊಂಬು ಬೆಳೀತದೆ ದಸೆಯಿಂದ ಮೂರು ಕೊಂಬು ಬೇರ್ ಸಮೇತ ಕೇಳಲ್ಪಡ್ತು ಅಂತ ಹೇಳ್ತಾರೆ ಅಲ್ವರ ಸೊ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಇಲ್ಲಿ ನಾವು ನೋಡ್ಬೇಕಾದ್ರೆ ನಾಲ್ಕು ಮೃಗಗಳ ಬಗ್ಗೆ ಓದ್ತಾರೆ ಇನ್ನ ಬೇಸಿಕ್ ಕ್ಲಾಸಲ್ಲಿ ಫಸ್ಟ್ ಅಲ್ಲಿ ಓದಿದಿರಿ ಧಾನ್ಯ ಎರಡನೇ ಹದಿಯಲ್ಲಿ ಬರೋಂಥದ್ದು ಏಳನೇ ಹತ್ಯೆ ಬರೋದು ಎರಡು ಪ್ಯಾರ್ಲೋ ಅದರ ಇಲ್ಲಿ ನಾಲ್ಕು ಮೃಗಗಳು ಅಂತ ಹೇಳ್ಬೇಕಾದ್ರೆ ನಾಲ್ಕು ರಾಜ್ಯಗಳ ಬಗ್ಗೆ ಏನ್ ಹೇಳ್ತಾರೆ ಅದಲ್ಲರ ನಾಲ್ಕು ಯೂನಿವರ್ಸಲ್ ಎಂಪೈರ್ ಬಾಬಿಲೋನ್ ಪರ್ಷ ಗ್ರೀಸ್ ಮತ್ತೆ ರೋಮ್ ಈ ನಾಲ್ಕು ರಾಜ್ಯಗಳ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹೇಳ್ತಾರೆ ನಾವು ಏನ್ ಮಾಡ್ತಾರೆ ಅಲ್ಲಿ ನೋಡ್ತಿರಿ ಅಲ್ವರ ಸೊ ನೋಡ್ಬೇಕ್ರೆ ಈ ಒಂದು ನಾಲ್ಕು ಮುಗ ಎಲ್ಲದಕ್ಕಿಂತ ವಿಶೇಷವಾಗಿ ಇತ್ತು ಅಂದ್ರೆ ಬೇರೆ ಯಾವ ಮೃಗಕ್ಕೂ ಕೊಂಬಿರ್ಲಾ ಆದ್ರೆ ಈ ತಲೆಗೆ ಏನಿತ್ತಂತೆ ಕೊಂಬಿತಂತೆ ಹತ್ತು ಕೊಂಬುಗಳಂದ್ರೆ ಇವತ್ತು ಯುರೋಪ್ ದೇಶದಲ್ಲಿರುವಂತಹ ಹತ್ತು ಏನ್ರಿ ರಾಜ್ಯಗಳನ್ನ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ ಅಲ್ವರಾ ಸೊ ಅಲ್ಲಿ ಚಿಕ್ಕ ಕೊಂಬು ಬೆಳೀತು ದೆಸೆಯಿಂದ ಮೂರು ಕೊಂಬು ಕೀಳಲ್ಪಡ್ತು ಅಂತಂದ್ರೆ ಈ ಒಂದು ಪೇಪಸಿ ಅಧಿಕಾರಕ್ಕೆ ಬರೋದಿಕ್ಕೆ ಪೋಪಿನ ಆಳ್ವಿಕೆ ಅಧಿಕಾರಕ್ಕೆ ಬರೋಕೆ ಮೂರು ಸಮೇತ ಬೇರೆ ಸಮನ್ ಮಾಡ್ತ ಕಿತ್ತ ಏನ್ ಮಾಡ್ತಾರೆ ನೋಡ್ತದೆ ಅದಕ್ಕೆ ಅದಕ್ಕೆ ಚಿಕ್ಕ ಕೊಂಬಲ್ಲಿ ಮನುಷ್ಯಗಿರಂತ ಕಣ್ಣು ಬಡಾಯ್ ಕೊಚ್ಕೊಂಡಂತ ಬಾಯಿ ಇತ್ತು ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಅದರ ಅದರ್ಥ ದಾನಿ ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾರೆ ಓದ ನೋಡ್ರಿ ಇಪ್ಪತ್ತು ಐದನೇ ವಾಕ್ಯ ಓದಿ ದಯವಿಟ್ಟು ದಾನಿಯಲ್ಲಿ ಏಳು ಇಪ್ಪತ್ತೈದು ಪರಾಪ್ತರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾಪ್ತರನ ಭಕ್ತರನ್ನು ಸವಯಿಸಿ ಕಟ್ಟಳೆಯ ಕಾಲುಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು ಆ ಭಕ್ತರು ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಅವನ ಕೈವಶವಾಗಿರುವವು ನೋಡ್ರ ಅವನು ಏನಪ್ಪಾ ಮಾಡ್ತಾನೆ ಅಂದ್ರೆ ಪರಾತ್ಮರನ್ಗೆ ವಿರುದ್ಧವಾಗಿ ಏನ್ ಮಾಡ್ತಂತೆ ಕೊಚ್ಚಿಕೊಂಡು ಅಲ್ದರ ಪರಾತ್ಮರ ಭಕ್ತರನ್ನು ಸವಿಯಿಸಿ ಕಾಲಗಳನ್ನು ಅಲ್ರ ಏನ್ರಿ ಪ್ರಮಾಣಗಳನ್ನು ಧರ್ಮ ಏನು ಮಾಡ್ತಾರೆ ಮಾರ್ಪಾಡು ಮಾಡೋಕ್ಕೆ ಮನಸ್ಸು ಮಾಡ್ತಂತ ಚಿಕ್ಕ ಕೊಂಬು ಏನಪ್ಪಾ ಅಂದ್ರೆ ರೀ ಅದೇ ಪೇಪರ್ ಸಿ ಸಿಸ್ಟಮ್ ಪೋಪಿನ ಆಡಳಿತ ಅಲ್ಲರ ಅದು ಬಡಾಯಿ ಕುಚ್ಕೊಡೋಂತ ಬಾಯಿ ಅಂದ್ರೆ ದೇವ್ರಿಗೆ ವಿರುದ್ಧವಾಗಿ ಏನ್ ಮಾಡ್ತವ ಕುಚ್ಕೊಂತು ಅದ್ರ ಎಲ್ಲ ಎಲ್ಲಾ ಹೆಸರುಗಳನ್ನ ಏನು ಮಾಡ್ತಂತೆ ದೇವ್ರಿಗೆ ಕೊಡ್ಬೇಕಂತ ಎಲ್ಲಾ ಒಂದು ಘನತೆ ಗೌರವ ದೇವ್ರಿಗೆ ಸಲ ತಕ್ಕದ್ ಎಲ್ಲವನ್ನೂ ತಾನೇ ಏನದು ದೇವ್ರಂತ ಇನ್ನಿಸ್ಕೊಂಡು ತನಗೆ ಏನು ಮಾಡಂತೆ ಅವ್ನು ತಗೊಂಡ ಅಂತ ಹೇಳ್ತಾರೆ ಅದಕ್ಕೆ ಅಪೋಸ್ಟ್ಲು ಪೋಲು ಎರಡನೇ ತಿ ಎರಡು ನಾಲ್ಕರ ಹೇಳ್ಬೇಕಾರೆ ಅಂತ್ಯಕ್ರಿಸ್ತ ಬಗ್ಗೆ ಏನು ಹೇಳ್ತಾರೆ ಅಲ್ಲಿ ಅದ್ರ ಯಾವುದೋ ದೇವ್ರನ್ನು ಎನಿಸಿಕೊಂಡ್ತದೋ ಯಾವುದೋ ಪೂಜೆ ಒಂದು ತಕ್ಕದೋ ಅದನ್ನೆಲ್ಲ ನಾಶನಕ್ಕೆ ಅಧೀನ ಆ ಪುರುಷನು ಎದುರಿಸಿ ಅದಕ್ಕಿಂತ ಎಲ್ಲದಕ್ಕಿಂತ ಮೇಲಾಗಿ ತನ್ನ ತಾನೇ ಚಿಸಿಕೊಂಡು ತಾನೇ ದೇವ್ರಂದು ಏನು ಗರ್ಭ ಗುಡುಕು ಅಂತಾನೆ ತಾನೇ ದೇವರ ಎಂತ್ಕೊಂಡು ಸಭೆಯಲ್ಲಿ ಏನು ಮಾಡ್ತಾನೆ ಅದ್ವರಾ ಹೇಳ್ಕೊಂಡಿರೋದಂತ ನೋಡ್ತಾರೆ ಎಲ್ಲರೂ ಅದನ್ನ ನೋಡ್ಬೇಕಾರೆ ಧರ್ಮ ವಿಧಿಗಳನ್ನ ಪ್ರಮಾಣಗಳನ್ನ ಏನ್ ಮಾಡ್ರಿ ಪ್ರೇಮ ಚೇಂಜ್ ಮಾಡಕ್ಕೆ ಮನಸ್ಸು ಮಾಡುವನು ಏನ್ ಮಾಡಿದ್ರು ಹತ್ತು ಪ್ರಮಾಣದಲ್ಲಿ ಅಲ್ವರ ಏನ್ರಿ ಕೊಟ್ಟಿರೋ ಮುಖ್ಯವಾದ ಪ್ರಮಾಣವೇ ವಿಗ್ರಹ ಆರಾಧನೆ ಅಂತ ಅಂತ ಏನು ಏನ್ ಮಾಡ್ಬಿಟ್ರೆ ಸೀದಾ ವಿಗ್ರಹಾರಾಧನೆ ಎಲ್ಲಿ ತಂದ್ಬಿಟ್ರು ಅಂತಂದ್ರೆ ಸಭೆಗಳಿಗೆ ಏನ್ ಮಾಡಿದ್ರು ತಂದ್ಬಿಟ್ರು ಕಾಲಗಳನ್ನು ಧರ್ಮ ವಿಧಿಗಳನ್ನ ಏನ್ ಮಾಡಿದ್ರು ಮಾರ್ಪಾಡು ಮಾಡ್ಬಿಟ್ರು ಅಲ್ವರ ಇವಾಗ ಅದಕ್ಕೆ ಏನ್ ಅಂದ್ರೆ ಏನ್ರೀ ಹಾ ಇವಾಗ ಹತ್ತು ಪ್ರಮಾಣದಲ್ಲಿ ಒಂದು ಪ್ರಮಾಣ ಏನ್ ಕುಡಿದ್ರೆ ನೀವು ಯಾವುದೇ ವಿಗ್ರಹಕ್ಕೆ ಅಡ್ಡ ಬಿದ್ದಿ ನಮಸ್ಕರಿಸಬಾರದು ಅಂತ ಕೊಟ್ಟಿದೆ ಹೌದರಾ ಇವಾಗ ಏನ್ ಮಾಡ್ಬಿಟ್ರು ಅಂದ್ರೆ ಈ ಹತ್ತು ಪ್ರಮಾಣದಲ್ಲಿ ಈ ಪ್ರಮಾಣನೇ ತೆಗೆದು ಬಿಟ್ರು ಯಾಕೆ ಅಲ್ಲಿ ಇದ್ರೆ ಜನ್ಗಳು ಕೇಳ್ತಾರಲ್ಲ ವಿಮೋಚನೆ ಕಂಡು ಇಪ್ಪತ್ತ್ ನೆಂತ್ ಬರ್ತಾ ಇಂತೀನಿ ರೋಮನ್ ಕ್ಯಾಥ್ಲಿಕ್ ಬೈಬಲ್ ಇಲ್ವೇ ಅದು ಯಾರು ರೋಮನ್ ಕ್ಯಾಥ್ಲಿಕ್ ಇದ್ರೆ ಇಲ್ಲಿ ಕೇಳ್ರಿ ಅಂತೀನಿ ಹತ್ತು ಪ್ರಮಾಣನ ಚಿಕ್ಕ ವಯಸ್ಸಿನ ಬಯ್ಟ್ ಮಾಡಿಸ್ಬಿಡ್ತಾರೆ ಹೇಳಪ್ಪ ಹತ್ತು ಪ್ರಮಾಣ ಅಂತಂದ್ರೆ ಇದನ್ನ ಮಾತ್ರ ಹೇಳದೇ ಇಲ್ಲ ವಿಗ್ರಹ ಆರಾಧನೆ ಮಾಡ್ಬಾರ್ದು ಅಂತ ತೆಗ್ದೇ ಬಿಟ್ರು ಆಮೇಲೆ ಏನ್ರಿ ತೆಗೆದು ಬಿಟ್ರೆ ಇವಾಗ ಒಂದು ಪ್ರಮಾಣ ಕಮ್ಮಿ ಆಗೋಯ್ತಲ್ಲ ಹತ್ತರಲ್ಲಿ ಒಂಬತ್ತು ಆಗೋಯ್ತಲ್ಲ ಒಂಬತ್ತು ಪ್ರಶ್ನೆ ಕೇಳ್ತಾರಲ್ಲ ಅದಿಕ್ಕೇನ್ ಮಾಡುದ್ರೆ ಹತ್ತನೇ ಪ್ರಮಾಣನ ಎರಡು ಭಾಗವಾಗಿ ವಿಂಗಡಿಸಿ ಏನ್ ಮಾಡ್ಬಿಟ್ರು ಹತ್ತು ಪ್ರಮಾಣಕ್ಕೆ ಏನ್ ತಂದ್ಬಿಟ್ರು ಅಲ್ವರ ಅದಕ್ಕೆ ಹೇಳೋದು ಕಾಲಗಳನ್ನು ಧರ್ಮ ವಿಧಿಗಳನ್ನ ಏನ್ರಿ ಮಾರ್ಪಾಡು ಮಾಡಕ್ಕೆ ಮನಸ್ಸು ಮಾಡುವರು ಅಲ್ದರ ನೋಡಿ ಇದಲ್ಲಿ ನಾವು ಕ್ಲೀನ್ ಆಗಿ ನೋಡ್ಬೋದು ಅಂದ್ರೆ ಪೋಪೋ ತಾನು ಮಾಡಿರೋ ಮಿಸ್ಟೇಕ್ಸ್ನ ಯಾವ ರೀತಿ ಕ್ಲೀನ್ ಆಗಿ ಕನ್ಫೆಸ್ ಮಾಡ್ತಾರೆ ಅಂತ ಅದರ ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಯಾವ ರೀತಿ ಅವ್ರ ಪ್ರಮಾಣಗಳನ್ನ ಬದಲಾಯಿಸಿದ್ರು ಯಾವ ತರ ಏನ್ರಿ ಅದಕ್ಕೆ ದೇವ್ರ ವಿರುದ್ಧವಾಗಿ ಅವ್ರು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಏನ್ರಿ ಇದು ಪೋಪಿನ ಬಾಗಿನಲ್ಲಿರುವಂತ ಸಾಕ್ಷಿಣಗಿದೆ ಇದೆ ಅಲ್ದಾರ ಅದೇ ಚೆನ್ನಾಗಿ ಗೊತ್ತು ಅಲ್ದ್ರ ಇವೆಲ್ಲ ಬಂದ್ಬಿಟ್ಟು ದೇವರ ಚಿತ್ತಕ್ಕೆ ವಿರುದ್ಧವಾಗಿದೆ ಅಂತಂದ್ಬಿಟ್ಟು ಅಲ್ವರ ಯಾಕೆಂದ್ರೆ ಸತ್ಯವೇದ ಹೇಳ್ತಾರೆ ದೇವರ ವಾಕ್ಯಕ್ಕೆ ಏನ್ ಮಾಡಕ್ ಹೋಗ್ಬಾರ್ದು ಏನು ಜೋಡ್ಸಕ್ಕೂ ಹೋಗ್ಬಾರ್ದು ಏನೋ ಏನ್ ಮಾಡ್ಬಾರ್ದು ತೆಗೆದಿಕ್ಕು ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಅಲ್ದಾರ ಅದು ಏನ್ರಿ ದೇವ್ರಿಗೆ ಏನಾಗೋದಿಲ್ಲ ಇಷ್ಟ ಆಗೋದಿಲ್ಲ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನ ಪ್ರೀತಿ ಅಂತ ಸೊಳ್ಳೆ ಈ ಒಂದು ಕರಪ್ಟ್ ರಿಲಿಜಿಯಸ್ ಸಿಸ್ಟಮ್ ಮಾಡ್ತು ಮಾಡ್ತಂದ್ರೆ ದೇವರ ಒಂದು ಏನ್ರಿ ಪ್ರಮಾಣಗಳನ್ನೇ ಏನ್ ಮಾಡ್ಬಿಡ್ತೋ ಚೇಂಜ್ ಮಾಡ್ಬಿಡ್ತು ದೇವ್ರ ವಾಕ್ಯದಲ್ಲಿರುವಂತ ತತ್ವಗಳು ಮುಖ್ಯವಾದ ಅರ್ಥಗಳು ಬೈಬಲಲ್ಲಿ ಇಲ್ದಿರೋ ಎಲ್ಲಾ ದುರ್ಬೋಧನೆಗಳು ಏನ್ ಮಾಡದಂತೆ ಅಲ್ಲಿ ಸತ್ಯವೇ ಇಲ್ದಿರಂತ ರೇಖೆ ಶುರು ಮಾಡಿದ್ರು ಅಲ್ವರ ಅದಕ್ಕೆ ನೆಕ್ಸ್ಟ್ ಏನ್ರಿ ಹ ಧಾರ್ಮಿಕ ಸ್ಥಳಗಳಿಗೆ ಹೋಗೋದು ಅದ್ರ ಇವಾಗ ಬೇರೆ ಧರ್ಮಗಳಿಗೆ ಏನಿದೆ ಅಲ್ಲ ಧಾರ್ಮಿಕ ಸ್ಥಳಗಳಿದೆ ಆ ಸ್ಥಳ ಈ ಸ್ಥಳ ಅಲ್ವರ ಏನ್ರಿ ಹ ತೀರ್ಥ ಯಾತ್ರೆ ಮಾಡೋದು ಇಲ್ಲ ನಮ್ಮ ಮೆಕ್ಕ ಮದೀನಾಗ ಹೋಗೋದು ಅದ್ರ ಈ ಕ್ರಿಶ್ಚಿಯನ್ಸ್ ಏನೈತೆ ಕ್ರಿಶ್ಚಿಯನ್ಸ್ ಆತರ ಏನು ಕೊಡಲಿಲ್ಲ ಇದೇ ಪ್ರಶ್ನೆನ ಆ ಒಂದು ಸಮರಸ್ ಕೇಳ್ತಲ್ಲ ಯಶಕಸ್ಗೆ ನಾವ್ ದೇವ್ರನ್ನ ಬೆಟ್ಟಕ್ಕೆ ಹೋಗಿ ಏನ್ ಮಾಡ್ಬೇಕು ಆರಾಧನೆ ಮಾಡ್ಬೇಕು ಅಂತ ಅವಾಗ ಹೆಸಕ್ಕ ಹೇಳ್ತಾರೆ ಒಂದ್ ಕಾಲ ಬರ್ತಾರೆ ದೇವ್ರನ್ನ ಆರಾಧನೆ ಮಾಡೋರು ಬೆಟ್ಟ ಅಂತ ಅವಶ್ಯಕತೆ ಇಲ್ಲ ಆದ್ರ ದೇವ್ರನ್ನ ಆರಾಧನೆ ಮಾಡೋರು ಸತ್ಯತ್ತಕ್ಕಾಗಿ ಆತ್ಮೀಕ ರೀತಿಯಲ್ಲಿ ಮಾಡಬೇಕು ಮಾಡ್ಬೇಕು ಆರಾಧನೆ ಮಾಡ್ಬೇಕು ಅಂತ ಹೇಳ್ಕೊಟ್ಟಾರೆ ಅದ್ರ ಇವತ್ತೇನ್ ಮಾಡ್ಬಿಟ್ರು ಅಂತಂದ್ರೆ ಏನ್ರಿ ಎಲ್ಲ ರಿಲಿಜಿಯಸ್ ಪ್ಲೇಸಸ್ ವೆಲ್ಲಂಗರಿ ಅಂತೆ ಪೊಟ್ಟ ಅಂತೆ ವ್ಯಾಟಿಕನ್ ಅಂತೆ ಎಲ್ಲ ಐತೆ ಬೈಬಲ್ ನಲ್ಲಿ ಇಲ್ಲೇ ಹೋಗ್ಬೇಕು ಅಂತ ಆದ್ರ ಇವೆಲ್ಲಾ ಪ್ರಮಾಣಗಳನ್ನ ಅದರ ಏನ್ರಿ ಬೈಬಲ್ ಇಲ್ದಿರ ಮಾರ್ಪಾಡು ಮಾಡಕ್ ಮನಸ್ಸು ಮಾಡಿದ್ರು ಆಮೇಲೆ ಕ್ರಿಸ್ಮಸ್ ಅದ್ರ ಕ್ರಿಸ್ಮಸ್ ಏನಪ್ಪಾ ಏನ್ರಿ ಯೇಸು ಕ್ರಿಸ್ ಹುಟ್ಟಿರಂತ ದಿನ ಅಂದ್ರ ಯೇಸು ಕಿಸು ಯಾವಾಗ ಹುಟ್ಟಿದ್ದೋ ನೋಡ್ರಿ ಯಾರ ಏನ್ರಿ ನೋಡಣ್ಣ ಯೇಸು ಕಸಿ ಯಾವಾಗ ಹುಟ್ಟಿದ್ದೋಸಿಗೆ ಹ್ಮಿಗೆ ಕಾಲದ ಹಾಂ ಪರವಾಗಿಲ್ಲ ಸಿಸ್ಟರ್ ಬೇಸಿಗೆಲ್ಲ ಅಂತ ಮೇ ಡಿಸೆಂಬರ್ ಇಪ್ಪತ್ತೈದು ಅಲ್ವಾ ಅಂದರೆ ಡಿಸೆಂಬರ್ ಇಪ್ಪತ್ತೈದಿಗೆ ಎಸುಕುಸು ಕೊಟ್ಟಿದ್ರು ಅಂತ ಬೈಬಲ್ ಎಲ್ಲೂ ರೆಕಾರ್ಡ್ ಏನಾಗಿಲ್ಲ ಇಲ್ಲ ಅಂದ್ರ ಅದಕ್ಕೆ ಏನು ಮಾಡ್ಬಿಟ್ರು ಕ್ರಿಸ್ಮಸ್ ಆಮೇಲೆ ಕ್ರಿಸ್ಮಸ್ ದಿನ ಏನು ಮಾಡ್ತಾರೆ ಕ್ರಿಸ್ಮಸ್ ಟ್ರೀ ಆ ಕ್ರಿಸ್ಮಸ್ ಟ್ರಿಗೆಲ್ಲ ಡೆಕೋರೇಟ್ ಮಾಡೋದು ಆಮೇಲೆ ಏನು ಮಾಡೋದು ಸ್ಯಾಂಟಾ ಕ್ಲಾಸ್ ತಾತನ ಏನು ಮಾಡೋದು ತಂದು ಕೂಡಿಸೋದು ಅಂದ್ರೆ ಏ ಬೈಬಲ್ ನೀತ್ತಾ ಕ್ರಿಸ್ಮಸ್ ಟ್ರೀ ಬಗ್ಗೆ ಓದಿ ಹೇಳ್ತಾರೆ ನೋಡೋಣ ಅಂತೀರಿ ಹಾಂ ಎರೆಮಿಯಾ ಹಾಂ ಹಾಂ ಹತ್ತನೇ ಅಧ್ಯಾಯ ಒಂದರಿಂದ ನಾಲ್ಕು ಓದಿ ನೋಡೋಣ ಎರೆಮಿಯ ಹತ್ತನೇ ಅಧ್ಯಾಯ ಒಂದರಿಂದ ನಾಲ್ಕು ಅನಿಲ್ ಬದರ್ ಸುರೇಶ್ ಬದರ್ ಇದರಲ್ಲಿ ಏನಾರು ಓದ್ಬೋದಾ ಬೈಬಲ್ ಇಸ್ರಾಯೇಲ್ ವಂಶದವರೇ ಯಹೋವನು ನಿಮಗೆ ನುಡಿಯುವ ಮಾತನ್ನು ಕೇಳಿರಿ ಯಹೋವನು ನಿಮಗೆ ಹೇಳುತ್ತಾನೆ ಜನಾಂಗಗಳ ಆಚರಣೆಯನ್ನು ಅಭ್ಯಾಸ ಅಭ್ಯಾಸಿಸದಿರಿ ಜನಾಂಗಗಳು ಹೆದರುವ ಆಕಾಶದ ಉತ್ಪಾತ್ ಗಳಿಗೆ ನೀವು ಹೆದರಬೇಡಿರಿ ಜನಾಂಗಗಳ ಕಟ್ಟಳೆಗಳು ಬರಿದೆ ಅರಣ್ಯದ ಮರವನ್ನು ಕತ್ತರಿಸುವರು ಬಡಗಿಯನ್ನು ಬಡಗಿಯು ಅದನ್ನು ಕೈಯಿಂದ ಬಾಚಿಯಿಂದ ರೂಪಿಸುವನು ಅದನ್ನು ಬೆಳ್ಳಿ ಬಂಗಾರಗಳಿಂದ ಭೂಷಿಸುತ್ತಾರೆ ನೋಡ್ರಾಗ ಏನಂತೆ ಇವತ್ತು ಅದೇ ತರ ಮಾಡ್ತಾರೆ ಒಂದು ಬಡಗಿ ಮರವನ್ನು ಕಡಿತಾನೆ ಅದನ್ನ ರೂಪಿಸ್ತಾನೆ ಬೆಳ್ಳಿ ಬಂಗಾರಗಳಿಂದ ಏನ್ ಮಾಡ್ತಾನೆ ಡೆಕೋರೇಟ್ ಮಾಡ್ತಾನೆ ಹೇಳ್ತಾನೆ ಹೇಳ್ತಾರೆ ಅನ್ಯ ಜನಾಂಗದವರ ಆಚರಣೆ ನೀವು ಮಾಡಲೇಬೇಡಿ ಅವರು ಕಾರ್ಯಗಳನ್ನ ಅವ್ರ ಮಾರ್ಗಗಳನ್ನ ನೀವು ಅನುಸರಿಸಬೇಡಿ ಆಕಾಶದ ಉತ್ಪತ್ತಿಗಳನ್ನ ಮಾಡ್ ಮಾಡ್ಕೊಬಿಡಿ ಇದ್ರುಬೇಡಿ ಎಲ್ಲ ಕ್ರಿಸ್ಮಸ್ ಟೈಮ್ ಮನೆ ಮುಂದೆ ಸ್ಟಾರ್ ಹಾಕ್ಬಿಡ್ತಾರೆ ಅದರ ಎಲ್ಲಿ ಸ್ಟಾರ್ ಬೈಬಲ್ ಅಲ್ಲಿ ಹೌದಾ ಅದ್ಗೇಳ್ತಿ ಏಸು ಕ್ರಿಸ್ ಉಟ್ಬೇಕಾರೆ ಸ್ಟಾರ್ ಬಂತಲ್ಲ ಹ್ಮ್ ಅದು ಜೀಸಸ್ ಇಷ್ಟ ಅಲ್ವಾ ಅಂತ ಹೇಳ್ತಾರ ಅದರ ಸ್ಟಾರ್ ಬಗ್ಗೆ ಹೋದ್ ದೇವ್ಸಿತ್ತದ್ರೆ ಅದ್ ಯೇಸು ಕ್ರಿಸ್ತನ್ ಅಂತ ಏನ್ರಿ ಏನ್ ಹೇಳ್ತಾರೆ ಎರಿಮೆಯಲ್ಲಿ ಆಕಾಶದ ಉತ್ಪತ್ತಿಗಳ್ ನೋಡಿ ನೀವು ಎದುರು ಅಂತ ಹೇಳ್ತಾರೆ ನಕ್ಷತ್ರಗಳನ್ನ ನೋಡಿ ಏನ್ರಿ ಕಾಲಗಳನ್ನ ಎಣಸದಾಗ್ಲಿ ನಿಮ್ಮ ಕೆಲಸನೇ ಇಲ್ಲ ಅಂತ ಹೇಳ್ತಾರೆ ಸತ್ಯವೇದದಲ್ಲಿ ಆಗಿರ್ಬೇಕು ದೇವ್ರ ನಕ್ಷತ್ರ ಕಳ್ಸಿಕೊಡ್ದಾರ ಖಂಡಿತವಾಗಿಲ್ಲ ಅಂದ್ರೆ ನಕ್ಷತ್ರ ದೇವ್ರಂತೂ ಅಲ್ವೇ ಅಲ್ಲ ದೇವ್ರದಾಗಿದ್ರೆ ಏಸು ಕ್ರಿಸ್ತು ಹುಟ್ಟಿರೋ ಸ್ಥಳಕ್ಕೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗೋದಾಗಿತ್ತು ಯಾಕೆ ಎರಡು ಮನೆ ಇಂದ ಬಿಟ್ಟಿದ ನಂತರ ಸೀದಾ ಅಲ್ಲಿ ಕರ್ಕೊಂಡೋಗಿತ್ತು ಅದು ನಮ್ಗೆ ಕ್ಲಿಯರ್ ಆಗಿ ಇದು ಯಾರದ ಅಲ್ವೇ ಅಲ್ಲ ಇದು ಏನ್ರಿ ದೇವ್ರದ್ದು ಅಲ್ವೇ ಅಲ್ಲ ಅದಕ್ಕೆ ಮಾಡ್ಬೇಕ್ರೆ ಕ್ರಿಸ್ಮಸ್ ಹ ಅದಕ್ಕೆ ಕ್ರಿಸ್ಮಸ್ ಅಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಇನ್ನೊಂದು ಹೆಸರು ಇಡ್ತಾರೆ ಅದಕ್ಕೆ ಎಕ್ಸ್ ಮಾಸ್ ಅಂತ ಏನ್ ಎಕ್ಸ್ ಮಾಸ್ ಅಂದ್ರೆ ಕ್ರೈಸ್ಟ್ ಮಾಸ್ ಗೊತ್ತಾ ಮೀನಿಂಗು ಯೇಸು ಹೆಸರಲ್ಲಿ ಮಾಸ್ ಮಾಡೋದು ಮಾಸ್ ಮಾಡ್ತಾ ಗೊತ್ತಾ ಚರ್ಚಲ್ಲಿ ಅದು ಅದಕ್ಕೆ ಕ್ರೈಸ್ಟ್ ಮಾಸ್ ಅಂದ್ಬಿಟ್ರು ಅಂದ್ರ ಎಕ್ಸ್ ಏನು ಹಾ ಮಾಸ್ ಮಾಡೋದು ಎಕ್ಸನ್ ಏನು ಗೊತ್ತಿಲ್ಲ ಒಗ ಯಾರೋ ಒಬ್ರು ಹೆಸರು ಗೊತ್ತಿಲ್ಲ ಅಂದ್ರೆ ನಾವ್ ಏನ್ ಮಾಡ್ತೀರಿ ಮಿಸ್ಟರ್ ಎಕ್ಸ್ ವೈಝೆಡ್ ಅಂತ ಆ ಗೊತ್ತ ಅದಕ್ಕೆ ಎಕ್ಸ್ ಅವ್ರಿಗೆ ಗೊತ್ತಿಲ್ಲ ಏನಕ್ಕೆ ಮಾಡ್ತಾ ಇದ್ರಿ ಏನಂತ ಅಂದ್ಬಿಟ್ಟು ಅಲ್ವರ ಸೊ ಇದು ಕಾಲಗಳನ್ನ ಮಾರ್ಪಾಡು ಮಾಡಿಬಿಟ್ರು ಯಾವ ಏಸು ಕಸು ಡಿಸೆಂಬರ್ ಹುಟ್ಟಿದಂತ ಎಲ್ಲೋ ಇಲ್ವೇ ರೀ ಅಲ್ವರ ಏನ್ರಿ ನೋಡ್ಬೇಕ್ರೆ ಕರ್ತಾನಿ ಪ್ರೀತಿ ಅಂತ ಸರ್ಗಳೇ ಆಮೇಲೆ ಗುಡ್ ಫ್ರೈಡೆ ಯೇಸು ಕಸು ಶ್ರೀ ಸಹ ಫ್ರೈಡೆ ಇತ್ತು ಪ್ರತಿ ವರ್ಷ ಹೇಗೆ ಫ್ರೈಡೇ ಬರ್ತದೆ ಅದು ಆ ಒಂದ್ ವರ್ಷ ಮತ್ತೆ ಏನ್ರಿ ಫ್ರೈಡೆ ಅದು ಪ್ರತಿ ವರ್ಷ ಫ್ರೈಡೆ ಬರೋಕೆ ಸಾಧ್ಯನೇ ಇಲ್ಲ ಇವ್ರ ಏನ್ ಮಾಡ್ಬಿಟ್ರು ಏಸುಕು ಸತ್ತಿರಂತ ಒಂದು ಮುಖ್ಯವಾದ ಅಂಶನ ಬಿಟ್ಬಿಟ್ಟು ದಿನ ಇಟ್ಕೊಂಡ್ಬಿಟ್ರು ಫ್ರೈಡೆ 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 ಫ್ರೈಡೇನೇ ಇಂಪಾರ್ಟೆಂಟು ಅಂತ ಅಂದ್ವರ ಅದು ಪ್ರತಿ ವರ್ಷ ಏನಾಗ್ತಾರೆ ಚೇಂಜ್ ಆಗ್ತಾರೆ ಆಮೇಲೆ ಪ್ರಭು ರಾತ್ರಿ ಭೋಜನ ಅದ್ವರ ಪ್ರಭು ರಾತ್ರಿ ಭೋಜನ ಯಾವಾಗ ತಗೊಬೇಕ ದಿನಾ ತಗೊಬೇಕಾ ವಾರಕ್ಕೊಂದ್ಸತಿ ತಗೊಬೇಕಾ ಯಾವಾಗ ತಗೊಬೇಕ ಪ್ರಭು ರಾತ್ರಿ ಭೋಜನ ಹ ಯಾವಾಗ ವರ್ಷಕ್ಕ ಒಂದೇ ಸತಿ ಎಲ್ಲ ಮಿಗ್ದವರೆಲ್ಲ ಸೆರೆಂಟ್ ಇದ್ದಾರಲ್ಲಪ್ಪ ಓ ನೀವೆಲ್ಲಂಗ ಇಷ್ಟ ಮನೆಗೆ ತಗೊತಾ ಇದೀರಾ ಆಗ್ಲಿ ಆಗ್ಲಿ ಸಂತೋಷ ಹ್ಮ್ ಅದರ ನೋಡ್ಬೇಕ್ರೆ ವರ್ಷಕ್ಕೆ ಒಂದ್ಸತಿ ಏನ್ ಮಾಡ್ಬೇಕು ಅದನ್ನ ತಗೊಂಬೇಕ ಇವ್ರು ಏನ್ ಮಾಡ್ಬಿಟ್ರು ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಏನ್ ಡಾಕ್ಟರ್ ಕೊಟ್ಟ ಸಿರಪ್ಪ ಹಾ ಬೆಳಿಗ್ಗೆ ಒಂದ್ಸತಿ ತೊಗೊಳ್ಳಿ ಮಧ್ಯಾಹ್ನ ಒಂದ್ಸತಿ ತಗೊಳ್ಳಿ ಸಾಯಂಕಾಲ ಒಂದ್ಸತಿ ತಗೊಳ್ಳಿ ಎಲ್ಲೋ ಕಾಯಿಲೆ ವಾಸಿ ಆಗ್ಬಿಡ್ತಾರೆ ಬಿಟ್ಟು ಅದ್ರ ಕಾಲಗಳನ್ನ ಚೇಂಜ್ ಮಾಡೋಕೆ ಮನಸ್ಸು ಮಾಡಿದ್ರು ಆಮೇಲೆ ಈಸ್ಟರ್ ಎಲ್ಲೈತೆ ಬೈಬಲಿನ ಈಸ್ಟರು ಈಸ್ಟರ್ ಅಂತ ವಾರ್ತೆ ಬೈಬಲ್ ಒಂದ್ಸರ್ತಿನೂ ಬರಲ್ಲ ಅಲ್ಲವರಾ ಕೆ ಜಿ ವಿ ಬೈಬಲರ್ ಮಾತ್ರ ಒಂದ್ಸರ್ತಿ ಬರ್ತಾರೆ ಆ್ಯಕ್ಚುಲಿ ಪಸ್ಕಾ ಹಬ್ಬಕ್ಕೆ ಕೊಟ್ಟರೆ ಅಂತ ಹೆಸ್ರು ಇವ್ರೇ ನೋಡ್ರ್ರು ಈಸ್ಟರ್ ಅಂತ ಬದಲಾವಣೆ ಕೇ ಈಸ್ಟರ್ ಎಗ್ ಅಂತೆ ಎಲ್ಲ ಕೋಳಿ ಮೊಟ್ಟೆ ಬಗ್ಗೆ ವಯಸ್ಸಿನಲ್ಲಿ ಎಲ್ಲೂ ಇಲ್ಲ ನೋಡ್ರಿ ಅಂತೀನಿ ಅಲ್ವರ ಆಮೇಲೆ ನವಂಬರ್ ಒಂದನೇ ತಾರೀಕು ಏನಪ್ಪ ನವೆಂಬರ್ ಒಂದನೇ ತಾರೀಕು ಅಂದರೆ ಆಲ್ ಸೈನ್ಸ್ ಡೇ ಅಲ್ವರ ಏನ್ರಿ ಆಲ್ ಸೈನ್ಸ್ ಡೇ ಅಂದ್ರೆ ಏನು ಆಲ್ ಸೈನ್ಸ್ ಡೇ ಅಂತಂದ್ರೆ ಹಾಂ ಸಂತರ ದಿನಾಚರಣೆ ಅಲ್ವರ ಸಂತರ್ಗಳು ಯಾರಪ್ಪ ಅಂದ್ರೆ ಇವರೇ ಎಲ್ಲ ಎಲ್ಲ ಯಾರು ಕೊಟ್ಟೆ ಯಾರನ್ನ ಯಾರು ಸಾಯ್ಸಾಕಿದ್ರ ಇವರೆಲ್ಲ ಸಂತರು ಇವ್ರುಗಳ ದಿನಾಚರಣೆ ಏನ್ಬಿಟ್ಟು ನವಂಬರ್ ಒಂದ್ ತಾರೀಕು ಮಾಡೋರು ಎಲ್ಲ ಸಭೆಗಳಲ್ಲಿ ಇವ್ರು ಯೂಸ್ ಮಾಡೋ ವಸ್ತ್ರಗಳು ಪೆನ್ನು ಬುಕ್ಕು ಎಲ್ಲ ಇಟ್ಬಿಟ್ಟು ಏನು ಮಾಡೋರು ಪೂಜೆ ಮಾಡೋರು ಅಯ್ಯೋ ಅಂಥ ಭಕ್ತರುಗಳ ಒಂದು ವಸ್ತ್ರ ಮುಟ್ಬಿಟ್ರೆ ನಮ್ಮ ಪಾಪ ಎಲ್ಲ ಏನಾಗ್ಬಿಡ್ತಾರೆ ಪರಿಹಾರ ಆಗ್ಬಿಡ್ತಾರೆ ಪರಿಶುದ್ಧರು ಆಗ್ಬಿಡ್ತೀರಿ ಅಂತ ಏನು ಮಾಡೋರು ಅಂತಂದ್ರೆ ಇದನ್ನ ಮಾಡೋಕೆ ಶುರು ಮಾಡಿ ಎಲ್ಲ ಐತೆ ಯೇಸು ಬಟ್ಟೆ ಹಾಂ ಶುದ್ಧವಾಗಿ ತಿಕ್ಕು ಅಂತ ಎಲ್ಲಾರು ಹೇಳೋರು ಯೇಸು ಕ್ರಿಸ್ತ ಹಾಂ ಏಸು ಬಟನ್ ಬಟ್ಟೆ ಜನ ಮುಟ್ಟವ್ರು ನೋಡಿ ನಿಂತಿನಿ ಎಂತ ಪವರ್ ಇತ್ತು ಅದಲ್ಲಿ ಹಂಗ ಬೇಸು ಕೂಸು ಬಟ್ಟೆ ಇವ್ ಪ್ಯಾಕ್ ಮಾಡಿಕ್ರಪ್ಪ ಪವರ್ಫುಲ್ ಕ್ಲಾತ್ ಇದು ಅಂತ ಬಿಟ್ಟು ಎಲ್ಲಾರ ಕೊಟ್ಟಿದ್ದೆ ರೆಕಾರ್ಡ್ ಎಲ್ಲೂ ಇಲ್ವೇ ಅಪೋಸ್ಟ್ ಪೋಲ್ ಖರ್ಚಿ ಫಲ್ ಏನಿತ್ತಂತೆ ಹಾ ಎಲ್ಲ ಫುಲ್ ಖಾಲಿ ವಾಸ ಆಗುತ್ತಂತೆ ಅಷ್ಟೊಂದು ಪವರ್ ಇತ್ತು ಹಂಗ್ ಅಪೋಸ್ಟ್ ಪೋಲ್ ಖರ್ಚಿ ಇವಾಗ ಎಲ್ಲೂ ಇಲ್ಲ ಅದ ಸತ್ಯವೇಧದಲ್ಲಿ ಏನೂ ಅವಲ್ಲ ಇಲ್ವೇ ಇಲ್ಲ ಅದವ್ರ ಆಮೇಲೆ ನವಂಬರ್ ಸೆಕೆಂಡು ಹ ಏನಪ್ಪ ಎಲ್ಲ ಸತ್ತೋಗಿರೋ ದಿನಾಚರಣೆ ಅದರ ಸತ್ತೋದ ದಿನಾಚರಣೆ ಸೋಸ್ ಡೇ ಅಂತ ಹೇಳ್ತಾರೆ ಎಲ್ಲಾ ಕ್ರಿಶ್ಚಿಯನ್ಸ್ ಸಮಾಧಿಗೆ ಹೋಗ್ಬಿಟ್ಟು ಏನ್ ಅವತ್ತು ಹಾ ಆ ಸಮಾಧಿಲಿ ಎಲ್ಲಾ ಕ್ಲೀನ್ ಮಾಡಿ ಸುಣ್ಣ ಬಣ್ಣ ಹೊಡೆದಿ ಅದಿ ಏನ್ ಕ್ಯಾಂಡಲ್ ಹಚ್ಬಿಟ್ಟು ಹಾ ಹೂವು ಹಾಕ್ಬಿಟ್ಟು ಎಲ್ಲಾ ಫೇವರಿಟ್ ಐಟಮ್ಸ್ ಗಳು ತೊಗೊಂಡು ಮುಂದೆ ಇಟ್ಬಿಟ್ಟೆ ಮಾಡೋದು ಅವ್ರಿಗೆ ಬಂದಿ ಏನ್ ಮಾಡಿ ನೀವು ನಮ್ಮ ಸತ್ತೋರ ಆತ್ಮಕ್ಕೆ ಏನಾಗ್ಲಿ ಶಾಂತಿ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡೋದು ಬೈಬಲ್ ಏನ್ ಹೇಳ್ತಾರೆ ಮನುಷ್ಯನ ಆತ್ಮ ಏನಾಗ್ತದೆ ನೋಡ್ರಿ ಯಾರು ಹೇಳ್ತಾರೆ ನೋಡೋಣ ಮನುಷ್ಯ ಸತ್ ಮೇಲೆ ಮನುಷ್ಯನ ಆತ್ಮ ಏನಾಗ್ತದೆ ದೇವರ ಬಳಿಗೆ ಹೋಗ್ತದೆ ಓಹೋ ಗುಡ್ 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 ಅನಿಲ್ ಬುದ್ರ ಇಲ್ಲಿ ಹೋಗ್ತಾರೆ ಬುದ್ರ ಆತ್ಮ ಮನುಷ್ಯ ಸತ್ತಿದ್ಮೇಲೆ ನಿದ್ರೆ ಹೋಗ್ತಾ ಸರ್ ನಿದ್ರೆ ಮನುಷ್ಯ ಸತ್ತ ಮೇಲೆ ಮನುಷ್ಯನ ಆತ್ಮ ಸಾಯ್ತದೆ ಅದರ ಮನುಷ್ಯ ಸಮಾಜದಲ್ಲಿ ಏನ್ ಮಾಡ್ತಾ ದೀರ್ಘ ನಿದ್ರೆ ಸತ್ತೋಗಿರೋ ದೀರ್ಘ ನಿದ್ರೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ದೇವ್ರ ಬಳಿಗಲ್ಲ ಎಲ್ಲ ಹೋಗಲ್ಲ ಆತ್ಮ ಕ್ಲಾಸ್ ಕಳ್ಸಕೋತೀನಿ ರೆಕಾರ್ಡಿಂಗ್ ದಯವಿಟ್ಟು ಕೇಳಿ ಅದರ ಇಲ್ಲ ಅಂದ್ರೆ ಎಂಟು ಗಂಟೆಗೆ ಆತ್ಮ ಕ್ಲಾಸ್ ಇದೆ ದಯವಿಟ್ಟು ಜನ ಅದರ ನೋಡ್ಬೇಕಾದ್ರೆ ಕರ್ತಾನಿ ಪ್ರೀತಿ ಅಂತ ಸೋರಗ್ ಆತ್ಮ ಸಾಯಿತ್ರೆ ಅಂತ ಬೈಬಲ್ ನ ಸ್ಪಷ್ಟವಾಗಿ ಕೊಟ್ಟಿರ್ಬೇಕ್ರೆ ಸತ್ತೋರು ಆತ್ಮಗಳಿಗೆ ಏನ್ರಿ ಪೂಜೆ ಮಾಡೋದು ಎಂತ ವ್ಯರ್ಥವಾದಂತ ಒಂದು ಕಾರ್ಯ ವ್ಯವಸ್ಥೆ ಮಾಡಿ ಸತ್ಯವದಕ್ಕೆ ವಿರುದ್ಧವಾಗಿರೋ ಬೋಧನೆಗಳು ಪ್ರಮಾಣಗಳನ್ನು ಚೇಂಜ್ ಮಾಡೋದಿಕ್ಕೆ ಆಮೇಲೆ ಮೇರಿ ಫೀಸ್ಟ್ ಸೆಪ್ಟೆಂಬರ್ ಎಂಟಿಗೆ ಹೆಣ್ರಿ ಎಲ್ಲಾ ಕ್ರೈಸ್ತರುಗಳು ಕೇಸರಿ ಬಿಟ್ಟು ಹಾಕೊಂಡ್ಬಿಡ್ತಾರ ನೋಡ್ರಿ ಇರ್ತೀನಿ ಅಲ್ಲ ಕೇಸರಿ ಬಿಟ್ಟು ಹಾಕ್ಬಿಟ್ಟು ಹೆಮ್ಮಬಿಡ್ದು ಎಲ್ಲಾರು ಹ ಮೇರಿ ಒಂದು ಸಭೆಗೆ ಹೋಗೋದು ಜಾತ್ರೆ ತೇರಿಳಿಯೋದು ಏನಪ್ಪಾ ಅಮ್ಮಣ್ಣ ಅಣ್ಣಮ್ಮನ ಅಣ್ಣಮ್ಮನ್ ತರ ಅದರ ಅಲ್ಲಿ ಮೇರಿಯಮ್ಮ ಇಲ್ಲಿ ಹ ನೋಡಬೇಕ ಮಾರಿಯಮ್ಮ ಮೇರಿಯಮ್ಮನ್ಗೂ ಏನ್ರಿ ಎರಡೋ ಒಂದೇ ಅಮ್ಮ ಬಿಟ್ರು ತಂದ್ಬಿಟ್ರು ಅದರ ಇವೆಲ್ಲ ಕಾಲಗಳನ್ನು ಬದಲಾಯಿಸುವಂಥದ್ದು ಪ್ರಮಾಣಗಳನ್ನು ಏನ್ರಿ ಬದಲಾಯಿಸ ಆಮೇಲೆ ಕನ್ಫೆಷನ್ ಅಂತೆ ಫಾಸ್ಟಿಂಗ್ ಪ್ರೇಯರ್ ಅಂತೆ ಅದರ ರೋಜ್ ಜಪ ಮಾಡಿ ಇಟ್ಕೊಂಡು ಜಪ ಮಾಡೋದು ಅದರ ಏನ್ರಿ ಪ್ರಾರ್ಥನೆ ಚೀಟಿಗಳು ಪಾಪನೆಲ್ಲ ಮಾಡೋದು ಮಾಡ್ಬಿಟ್ಟು ನಮ್ಮ ಪಾಪನೆಲ್ಲ ದೇವ್ರ ಪರಿಹಾರ ಮಾಡ್ತೇನ್ಬಿಟ್ರು ಚೀಟಿಗಳು ಹಾಕೋದು ಅದಾರ ಆಮೇಲೆ ಏನು ಪಾಪ ಪರಿಹಾರ ಚೀಟಿಗಳು ಇಷ್ಟಿಷ್ಟು ದುಡ್ಡುಗಳು ಕೊಟ್ರೆ ನಿಮ್ಮ ಆತ್ಮಗಳು ಏನಾಗ್ತಾರೆ ಸೀದಾ ಹಂಗೆ ಆ ಉತ್ತರಿಕ ಸೊಳ್ಳೋದಿಂದ ಹಂಗೆ ಹೋಗ್ಬಿಡ್ತಾರೆ ಪರ್ಲಕ್ಕ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಸತ್ಯವೇ ಅಲ್ದ ಇಲ್ದಿರ ಅಂತ ಅಂದೆಲ್ಲವನ್ನು ಏನ್ ಮಾಡಿದ್ರು ಮಾಡಿದ್ರು ಇದು ಜನಗಳಿಗೆ ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ಬೈಬಲ್ನ ಏನ್ರಿ ಲ್ಯಾಟಿನ್ ಭಾಷೆಲಿ ಇಟ್ಬಿಟ್ರು ಲ್ಯಾಟಿನ್ ಭಾಷೆ ಅಂದರೆ ಯಾರಿಗೂ ಓದ್ ಬರದ ಅಂತ ಭಾಷೆ ಸಂಸ್ಕೃತದಲ್ಲಿ ಸಂಸ್ಕೃತಲ್ ಏನಿಟ್ಟರೆ ನಮಗೆ ಓದು ಬರ್ಕದ ಏನು ಬರಕಲ್ಲ ನೋಡಿ ಆ ತರ ಏನು ಮಾಡ್ಬಿಟ್ರಂತೆ ಪ್ರಮಾಣಗಳನ್ನ ತಂದ್ಬಿಟ್ರೆ ನೋಡೀನಿ ಅಂದ್ರ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ ಎಷ್ಟೋ ಜನ ವಿರುದ್ಧವಾಗಿ ರಿವಾಲ್ಟ್ ಮಾಡೋದವ್ರಿಗೆ ಏನ್ರಿ ಏನು ಮಾಡೋರು ಗೊತ್ತಾ ಅವ್ರನ್ನ ರೋಡಿಗೆ ಕಂಬಕ್ಕೆ ಕಟ್ಟಿಬಿಟ್ಟು ಅವರು ಒಂದು ಗ್ರಂಥಗಳು ಬೈಬಲ್ ಇಂದಾನೆ ಅವನ ಜೀವ ಸಹಿತ ಜೀವಂತವಾಗಿ ಇರ್ಬೇಕು ಏನ್ ಮಾಡಿದಾರೆ ಸುಟ್ಟಾಕ್ಬಿಟ್ಟಿದ್ದಾರೆ ಅಂದ್ರ ಯಾರೆಲ್ಲ ಇದನ್ನ ಅಪೋಸ್ ಮಾಡಿದ್ರು ಪೋಪಿನ ಆಳ್ವಿಕೆ ಸಮಯದಲ್ಲಿ ಏನ್ ಮಾಡೋ ಗೊತ್ತಾ ಪೋಪ್ ಭಯಂಕರವಾಗಿ ಕ್ರೂರ ಅಂತ ರೀತಿಯಲ್ಲಿ ಹಿಂಸೆ ಕೊಟ್ಟಿ ಅವ್ರು ನಾನ್ ಸಾಯಿ ಅದರ ಏನ್ರಿ ಹೋಲಿ ಇನ್ಕ್ವಸಿಷನ್ ಅಂತ ಮಾಡೋರು ಅಲ್ಲ ಏನು ಹೋಲಿ ಇನ್ಕ್ವಸಿಷನ್ ಅಂದ್ರೆ ಪ್ರತಿ ಮನೆಗಳಿಗೆ ಹೋಗ್ಬಿಟ್ಟು ಏನ್ರಿ ಎನ್ಕ್ವೈರಿ ಮಾಡೋರು ಇನ್ಕ್ ಇನ್ಕ್ವೈರಿ ಅದರ ಸೆನ್ಸಸ್ ಆ ಥರ ಏನ್ರಿ ಮನೆ ಮನೆಗೆ ಹೋಗ್ಬಿಟ್ಟು ನೀವು ಇದು ನಂಬ್ತೀರಾ ನೀವು ಇದ್ ನಂಬಿಕೆ ಇದ್ಯಾ ಪೋಪ್ ಇಂತ ಬೋಧನೆ ಹೇಳ್ತಾ ನಂಬಿಕೆ ಇದ್ಯಾ ಅಂತ ಅಂತೇ ಮಾಡೋದು ಕೇಳ್ತಾ ಇದ್ರು ಅದಕ್ಕೆ ಏನು ಮಾಡಬೇಕು ಎಸ್ ಅಂತ ಹೇಳ್ಬೇಕು ನೋ ನಾ ಇದು ನಂಬಲ್ಲ ಅಂತಂದ್ರೆ ಇಮ್ಮಿನೇಟ್ ಆಗ ಅವಾಗೆ ಏನ್ ಮಾಡೋರು ಗೊತ್ತಾ ಅವ್ರಿಗೆ ಹಿಂಸೆ ಕೊಡಕ್ಕೆ ಶುರು ಮಾಡೋರು ಆ ಊರು ಕಣ್ಮುಂದೇನೆ ಅವ್ರ ಮಕ್ಳುಗಳನ್ನ ತೊಗೊಂಡ್ಬಿಟ್ಟು ಬಂಡೆಗೆ ಏನ್ ಮಾಡೋರು ಅಪ್ಪಳ್ಸೋರು ಯಾಕಂದ್ರೆ ಕೀರ್ತನೆ ಐತಲ್ಲ ತನ್ನ ಮಕ್ಳಗಳನ್ನ ಬಂಡೆಗೆ ಅಪ್ಪಳಿಸೋರು ಧನ್ಯರು ಅಂತಂದ್ಬಿಟ್ಟು ಆ ವಾಕ್ಯದ ಆಧಾರದ ಮೇಲೆ ಸತ್ಯವೇದ ಈ ತರ ಇದೆ ನಾವು ಇದೇ ತರ ಮಾಡ್ಬೇಕು ಅಂತಂದ್ಬಿಟ್ಟು ಆ ಮಕ್ಳುಗಳನ್ನ ಬಂಡೆಗೆ ಅಪ್ಪಳಿಸೋರು ಅವಾಗ ತಂದೆ ತಾಯಿಗಳು ಇವರು ದುರ್ಬೋಧನೆಗಳೇ ಏನ್ರಿ ಒಪ್ಕೊಳೋಂಥ ಸನ್ನಿವೇಶ ಮಾಡೋರು ತಯ್ಯರು ಆದ್ರ ಆದ್ರೂ ಕೂಡ ಆ ಸಮಯಗಳಲ್ಲಿ ಯಾರೆಲ್ಲ ಅಪೋಸ್ ಮಾಡಿದ್ರು ಚಿತ್ರ ಹಿಂಸೆ ಕೊಡೋದಿಕ್ಕೆ ಅಂದ್ಬಿಟ್ಟು ಟಾರ್ಚರ್ ರೂಮ್ ಮಾಡ್ರು ಒಂದೇ ಪ್ರಮಾಣವ್ರು ಅಲ್ವರಾ ಏನಪ್ಪಾ ಟಾರ್ಚರ್ ರೂಮ್ ಅಲ್ಲಿ ವಿಧ ವಿಧವಂತ ಮಾಡ್ರಿ ಹಿಂಸೆ ಕೊಡೋದು ಅದರ ಬಾಯಿ ಹೊಲ್ದ್ಬಿಡೋದು ನಾಲ್ಗೆ ಸೀಳ್ಬಿಡೋದು ಬಿಡೋದು ಅಲ್ವರ ಇಲ್ಲ ಅಂದ್ರೆ ಏನ್ರಿ ಉಳಿ ಹಾಕ್ಬಿಟ್ಟು ಏನು ಮಾಡೋದು ಅವ್ರಿಗೆ ಕಂಬಕ್ಕೆ ಹೊಡೆದ್ಬಿಡೋದು ಆಮೇಲೆ ಕಣ್ಗಳು ಕಿತ್ತು ಬಿಡೋದು ಅದರ ಕೈ ಕಾಲಿಗೆ ಚಿತ್ರ ಹಿಂಸೆ ಕೊಡೋದು ಇಲ್ಲನೇ ಬಿಸಿ ಬಿಸಿ ಎಣ್ಣೆ ಕಾಯಿಸ್ಬಿಡು ಏನ್ರಿ ಮೈಯಲ್ಲಿ ಎಲ್ಲೆಲ್ಲೆಲ್ಲ ಒಂದು ಆ ಕಿವಿ ಮೂಗು ಕಣ್ಣು ಬಾಯಿ ಇದಲ್ಲೆಲ್ಲ ಏನ್ ಮಾಡೋದ್ರಿ ಬಿಡೋದು ಸಾಯಕ ಬಿಡ್ತಾ ಇರ್ಲಾ ಸಾಯಸ್ತಾನೆ ಇರ್ಲಿಲ್ಲ ಚಿತ್ರ ಹಿಂಸೆ ಅನ್ಬೋಸ್ಬೇಕು ವೇದನೆ ಪಡ್ಬೇಕು ನೋವಲ್ ತುಂಬಾ ಏನ್ರಿ ಸಂಕಟ ಪಡ್ಬೇಕು ತರ ಏನ್ ಮಾಡೋರು ಅಂತಂದ್ರೆ ಇವರಿಗೆ ಹಿಂಸೆ ಕೊಡುತ್ತೆ ಇಲ್ಲನೇ ಮೈ ಚರ್ಮಾನ ಏನ್ ಮಾಡೋದು ಸುಳ್ಬಿಡೋದು ಬಿಟ್ಬಿಡೋದು ನನಗೆ ಜೀವಂತವಾಗಿ ಆಮೇಲೆ ಕೈ ಕಾಲುಗಳಿಗೆ ತುಂಬಾ ತೂಕವಾಗಿರುವಂತ ಒಂದು ಬಾರವಾದ ಕಲ್ಲುಗಳು ಕಟ್ಬಿಟ್ಟು ಮೂಟೆ ಕಟ್ಬಿಟ್ಟು ನೇತಾರ ರೀ ಏನ್ರಿ ತಿಂಗಳ ಗಟ್ಲೆ ವರ್ಷಾನ್ ಕಟ್ಲ್ರಿ ಅದ್ರ ಆಳ್ವಾಗಿರಂತ ಡಂಜನ್ಸ್ ಅಂತಂತ್ರಿ ಅದ್ರಿ ಸೆರೆಮನೆಗಳು ಅರಮನೆ ಕೆಡೆ ಎಷ್ಟೋ ಆಳ ಏನ್ರಿ ಸೆರೆಮನೆ ಇರ್ತಾ ಇತ್ತು ಆ ಸೆರೆಮನೆಯಲ್ಲಿ ಒಂದು ಚಿಕ್ಕ ರೀ ಅಷ್ಟೇ ಒಬ್ಬ ಮನುಷ್ಯ ಬರೀ ಅಷ್ಟೇ ಆ ಜಾಗದಲ್ಲಿ ಹಾಕ್ಬಿಟ್ಟು ಲಾಕ್ ಮಾಡ್ಬಿಡವ್ರಿ ಅಲ್ಲೇ ಮನುಷ್ಯ ಎಲ್ಲ ಹೊಲ್ಸ್ ಮಾಡಬೇಕು ಯಜ್ಞಗಳನ್ನ ಬಿಟ್ಬಿಡೋರು ಅದ್ರ ಆ ಮನುಷ್ಯನ ಕಚ್ಚಾಕೋದು ಹಾಕೋದು ಅವ್ರು ಹೊಲ್ಸಲ ಅವ್ರು ಏನಾಗಿರೋರು ಬಿದ್ದಿರೋದು ಮೈ ಎಲ್ಲ ಏನಾಗ್ಬಿಡುದು ರೋಗಗಳು ಏನಾಗ್ಬಿಡುದು ಬಂದ್ಬಿಡಿರೋದಂತೆ ಈ ತರ ಏನು ಮಾಡೋರು ಅಂತಂದರೆ ಹಿಂಸೆಗಳು ಕೊಡೋದಂತೆ ಕರ್ತನಿ ಪ್ರೀತಿ ಅಂತ ಸೋರಗಳೇ ಇವೆಲ್ಲ ಹಿಂಸೆ ಕೊಡ್ಬೇಕಾದ್ರೆ ಯಾರು ಹೆಸ್ಸಲ್ಲಪ್ಪಾ ಅವ್ರು ಹಿಂಸೆ ಕೊಟ್ಟಿದ್ದಾರೆ ಅಂತ ನೋಡ್ತಿದ್ರೆ ಯೇಸು ಕ್ರಿಸ್ತನ ಹೆಸರಲ್ಲಿ ಅವ್ರು ಏನು ಮಾಡಿದ್ರು ಹಿಂಸೆ ಕೊಟ್ಟಿದ್ದಾರೆ ಇವೆಲ್ಲ ಹಿಂಸೆ ಕೊಡ್ಬೇಕಾದ್ರೆ ಈ ಟಾರ್ಚರ್ ಚೇಂಬರ್ಗಳಲ್ಲಿ ಏನ್ರಿ ಹ ಅಲ್ಲಿ ಯಾರಿದ್ ಹಿಂಸೆ ಕೊಡ್ತಾ ಇದ್ರು ಅವ್ರ ಪಕ್ಕದಲ್ಲಿ ಡಾಕ್ಟರ್ ಏನ್ ಮಾಡ್ತಾ ಅಂತ ಇರ್ತಾ ಏನು ಮಾಡ್ತಾರಂತೆ ಇವನು ಸರ್ಟಿಫೈ ಮೈಂಡ್ ನೋಡ್ತಾನಂತೆ ಅದರ ಇವನ್ನೆಲ್ಲಿ ಇನ್ನೇನು ಸಾಯ್ಬೇಕು ಅಂತ ಇರ್ತಾನೋ ಅವ್ ಡಾಕ್ಟ್ರು ನಿನ್ಸ್ಬಿಡಿ ಅಂತ ಅವ್ನು ಪರ್ಮಿಷನ್ ಕೊಡ್ತಾನಂತೆ ಅವಾಗ ಟಾರ್ಚರ್ ನಿನ್ಸ್ಬಿಡೋರಂತೆ ವಾಪಸ್ ಗುಣ ಪಡಿಸೋದು ಗುಣ ಕಟ್ಸ್ಬಿಟ್ಟು ಏನು ಮಾಡೋದು ವಾಪಸ್ಸು ವಾಪಸ್ ಸರಿ ಹೋಗಿ ತಿರ್ಗೇನ್ ಮಾಡೋದು ಅದೇ ಟಾರ್ಚರ್ನ ಶುರು ಮಾಡೋದು ಎಷ್ಟು ಚಿತ್ರಹಿಂಸೆ ಕೊಡೋರು ಅಂತಂದ್ರೆ ಈ ಚಿತ್ರಹಿಂಸೆಗಳಲ್ಲಿ ಮನುಷ್ಯ ಮಾಡಬೇಕು ಹಾ ತನ್ನ ಒಂದು ಇದನ್ನ ಒಪ್ಕೊಂಡು ಅವ್ರು ಹೇಳಂತ ಮಾತನ್ನು ಕೇಳ್ಬೇಕು ಆತರ ಏನು ಮಾಡೋರು ಭಯಂಕರವಾಗಿ ಫೋರ್ಸ್ ಮಾಡ್ತೇವೆ ಅದಕ್ಕೆ ಸೇಂಟ್ ಡಾಮಿನಿಕ್ ಅಂತ ಒಬ್ರು ಇದ್ರು ಅವ್ರಿಗೆ ಸೇಂಟ್ ಅಂತ ಪಟ್ಟಾಭಿಷೇಕ ಕೊಡ್ತಾರೆ ಡಾಮಿನಿಕ್ ಅಂತ ಅವ್ರಿಗೆ ಏನಕ್ಕಪ್ಪ ಅಂತಂದ್ರೆ ಅವರು ಈ ವಿಧ ವಿಧವಾದ ರೀತಿಯಲ್ಲಿ ಟಾರ್ಚರಿಂಗ್ ಕೂಡ ಮನುಷ್ಯ ಹೊಸ ಹೊಸ ರೀತಿಯಲ್ಲಿ ಕಂಡುಹಿಡಿದ ಅವ್ರ ಕೆಲಸ ಅಂತೆ ಅದಕ್ಕೆ ದೊಡ್ಡ ಅವಾರ್ಡ್ ಏನು ಮಾಡ್ತಾರೆ ಕೊಟ್ಬಿಟ್ಟು ಅವ್ರಿಗೆ ಸಂತರು ಅವ್ರ ಪರ್ಲೋಗದಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಏನ್ ಮಾಡೋದು ಅವ್ರಿಗೆ ಪಟ್ಟಾಭಿಷೇಕ ಮಾಡೋದೈತೆ ಮಾಡೋಂಥ ಕೆಲಸಗಳ ಸಂತರ ಕೆಲಸನೇ ಇವಲ್ಲ ಹಾಂ ಮೋಸವಾದಂತ ಕೆಲಸಗಳು ದೇವ್ರ ಮಕ್ಳಿಗೆ ಹಿಂಸೆ ಕೊಡೋಂಥದ್ದು ಮಾಡದ್ ಮಾಡ್ಬಿಟ್ಟು ರೀ ಇದನ್ನ ದೇವ್ರ ಸಲ ಏನ್ರಿ ಕೊಂಡಾಡ ಅಂತದ್ದು ಊರ್ ಊರ್ನೆ ನಾಶ ಮಾಡಾಕ್ಬಿಟ್ರಿ ಏನು ರೀ ನಗರಗಳಂತೆ ರೀ ಯಾರ್ಯಾರು ಮಾತು ಕೇಳೋ ಕನಿಕರೀ ಎಲ್ಲಾ ಸಾಯ್ಸಾಕ್ ಬಿಡರು ಅದರ ರಕ್ತ ಹೋರಿನ ಏನಾಗ್ಬಿಡ್ತು ಅರ್ಧೋಗ್ಬಿಡ್ತು ಅದ್ಗಿ ಹೇಳ್ತಾರಲ್ಲ ದೇವರ ಪರಾತ್ಪರ ಭಕ್ತರನ್ನು ಸವಿಸಿ ಕಾಲಗಳನ್ನು ಪ್ರಮಾಣಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಾಟು ಮಾಡಕ್ಕೆ ಏನ್ ಮಾಡ್ತಾರೆ ಅವರು ಮನಸ್ಸು ಮಾಡುವರು ಅದರ ಏನ್ರೀ ನಾನ್ ಹೇಳೋದೆಲ್ಲ ಸುಳ್ಳಲ್ಲ ನಿಜವಾಲು ಎಷ್ಟೋ ಲಕ್ಷಾಂತರ ಜನ್ಗಳನ್ನ ಏನ್ರಿ ಸಾಯಿಸಾಕ್ಬಿಟ್ರು ಎಷ್ಟೋ ಜನ ಏನ್ ಮಾಡಿದ್ರೆ ಕಡದ್ಬಿಟ್ಟು ಏನ್ರಿ ಅವ್ರ ದೇಹನ ಊರಲ್ಲೇ ಏನ್ ಮಾಡವ್ರೆ ಅದರ ಮೆರವಣಿಗೆ ಮಾಡೋರೆ ಎಷ್ಟೋ ಜನಗಳಿಗೆ ನೋಡ್ಬಿಟ್ಟು ಹುಚ್ಚಿ ಹಿಡಿದ್ಬಿಟ್ಟು ಅವ್ರ ಹುಚ್ಚರಾಗ್ಬಿಟ್ಟವ್ರೆ ಅದರ ಯಾಕೆ ಈಶ್ವರ ಸೇಜನೆ ಮಾಡಿರೋಂಥ ದೇಹಗಳನ್ನ ನೋಡೋದು ತಲೆನ ನೋಡೋದು ಪರಿಹಾಸ ಮಾಡೋದು

ಇವಾಗ ಅಲ್ಲಿ ಧಾನ್ಯ ಇನ್ನೊಂದು ಮುಖ್ಯವಾದ ಕೆಲಸ ಹೇಳ್ತಾರೆ ಅದರ ಕಾಲಗಳ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರಾ ನೋಡಿ ಅದಕ್ಕೆ ಎಷ್ಟೆಷ್ಟು ಜನಗಳು ಸಾಯ್ಬೇಕಾದ್ರೆ ಏನಪ್ಪಾ ಮಾಡಿದ್ರೆ ಏನ್ರೀ ಹಾಡುಗಳ ಹಾಳು ಏನ್ ಮಾಡಿದ್ರು ಅದರ ದೇವ್ರಿಗೆ ಸುತಿ ಸ್ತೋತ್ರಗಳನ್ನ ಸಲ್ಸಿ ಏನ್ರೀ ತನ್ನ ಪ್ರಾಣ ಕೊಟ್ಟಿರೋದು ಏನ್ ಮಾಡ್ತೀರಿ ನಾವು ನೋಡ್ತೀರಿ ಅದರ ಸರಿ ಇವ್ರು ಟೈಮ್ ಏನು ಇವ್ರು ಆಳ್ವಿಕೆ ಮಾಡಿರೋ ವರ್ಷಗಳೆಷ್ಟು ಅಂತ ದಾನಿಯಲ್ಲಿ ನಮಗೆ ಕೊಟ್ಟಿದ್ದಾರೆ ಓದೋ ನೋಡಿನಿ ದಾನಿಯಲ್ಲಿ ಏಳು ಇಪ್ಪತ್ತೈದು ಓದಿ ದಯವಿಟ್ಟು ಇನ್ನೊಂದು ಸರಿ ದಾನ್ಯಲ್ಲಿ ಏಳು ಇಪ್ಪತ್ತೈದು ನೋಡೋಣ ಹೋದ್ ಬದ ಯಾರಾದ್ರ ಬ್ರದರ್ ಸಿಸ್ಟರ್ಸ್ ಅನಿಲ್ ಬದರ್ ಸುರೇಶ್ ಬದರ್ ಎಲ್ಲ ಇದೀರ ಲೈನ್ ಅಲ್ಲಿ ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವೇಯಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು ಆ ಭಕ್ತರು ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಅವನ ಕೈ ವಶವಾಗಿರುವುದು ನೋಡ್ರಿ ಅವನ ಕೈಯಲ್ಲಿ ವಶವಾಗಿರ್ತಾರೆ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಹಂಗ್ ಹ ಮೂರುವರೆ ಕಾಲ ಅಂತ ಹೇಳ್ತಾರ ಏನಿದು ಅದರ ಈ ಮೂರುವರೆ ಕಾಲನ ನಮ್ಗೆ ಸತ್ಯವೇಧದಲ್ಲಿ ಇನ್ನ ಮೂರ್ ಜಾಗದಲ್ಲಿ ಕೊಟ್ಟಿದೆ ಪ್ರಕಟಣೆ ಹನ್ನೆರಡನೇ ಕೊಟ್ಟಿದೆ ಅದರ ಅಲ್ಲಿ ಸೇಮ್ ಕಾಲಗಳನ್ನ ದಿನಗಳ ಎಣಿಕೆಯಲ್ಲಿ ಕೊಟ್ಟಿದೆ ಮಾಸಗಳ ಎಣಿಕೆಯಲ್ಲಿ ಕೂಡ ಏನಾಗಿದೆ ಕೊಟ್ಟಿದೆ ನೋಡಂತೀರಿ ಅಂತಂದ್ರೆ ಪ್ರಕಟಣೆ ಹನ್ನೆರಡು ಹದಿನಾಲ್ಕು ಉಗ್ರ ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಯ ದೊಡ್ಡ ಗರುಡ ಪಕ್ಷಿ ಎರಡು ರೆಕ್ಕೆ ಕೊಡಲ್ಪಟ್ಟವು ಅಲ್ಲಿ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಸರ್ಪರ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ ವೆರಿ ಗುಡ್ ಅಲ್ದರ ನೋಡಿ ಇಲ್ಲಿ ನಾವು ನೋಡೋವಂಥ ಸೇಮ್ ಕಾಲಗಳು ಅದರ ಎಷ್ಟು ಎರಡು ಕಾಲ ಒಂದು ಕಾಲ ಅರ್ಧ ಕಾಲ ಏನು ಸೇಮ್ ಕಾಲದ ಬಗ್ಗೆ ಪ್ರಕಟಣೆ ಕೂಡ ಏನು ಮಾಡ್ತಾರೆ ಹೇಳ್ತಾರೆ ಅದರ ಅಂದರೆ ಮೂರುವರೆ ಕಾಲ ಅದರ ಮೂರುವರೆ ಕಾಲನ ಆ್ಯಕ್ಚುಲಿ ಮೂರುವರೆ ವರ್ಷ ಸರಿ ಇವಾಗ ಮೂರುವರೆ ವರ್ಷನ ದಿನಗಳ ಎಣಿಕೆಯಲ್ಲಿ ಕೂಡ ಕೊಟ್ಟಿದೆ ಎಲ್ಲಿ ಕೊಟ್ಟಿದೆ ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಆರನೇ ವಾಕ್ಯ ಆ ಸ್ತ್ರೀಯು ಅರಣ್ಯಕ್ಕೆ ಹೋದಳು ಅಲ್ಲಿ ಆಕೆ ಅರವತ್ತು ದಿನಗಳವರೆಗೆ ಪೋಷಣೆ ಆಗಬೇಕೆಂದು ದೇವರ ಸ್ಥಳವನ್ನು ಸಿದ್ಧ ಮಾಡಿದ್ದನು ಎಷ್ಟ್ ವರ್ಷಗಳು ಎಷ್ಟ್ ದಿವಸಗಳು ನೋಡ್ತೀರಿ ಸಾವಿರದ ಇನ್ನೂರ ಅರವತ್ತು ದಿವ್ಸಗಳು ಅಂತರ ಸೇಮ್ ವರ್ಷಗಳು ದಿವಸದ ಎಣಿಕೆಯಲ್ಲಿ ಕೊಟ್ಟಿದೆ ಅದೇ ದಿವಸಗಳ ಎಣಿಕೆ ತಿರ್ಗಾ ಮಾಸದ ಎಣಿಕೆಯಲ್ಲಿ ಕೂಡ ಕೊಟ್ಟಿದೆ ಇಲ್ಲಿ ಪ್ರಕಟಣೆ ಹದಿಮೂರು ಐದು ಬಡಾಯಿ ಮಾತುಗಳನ್ನು ದೋಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತ್ತು ಮತ್ತು ನಲ್ವತ್ತೆರಡು ತಿಂಗಳ ಪರ್ಯಂತರ ತನ್ನ ಕಾರ್ಯ ನಡೆಸುವ ಅಧಿಕಾರವೂ ಅದಕ್ಕೆ ಕೊಡಲ್ಪಟ್ಟಿತ್ತು ನಲ್ವತ್ತೆರಡು ತಿಂಗಳು ಎಲ್ಲ ಒಂದೇ ಪೀರಿಯಡ್ ಹೆಂಗೆ ನೋಡಿ ಹೆಂಗ್ ಚೆಕ್ ಅಂದ್ರೆ ನೋಡಿ ಸಾವಿರದ ಇನ್ನೂರ ಅರವತ್ತು ದಿವಸಗಳನ್ನ ನಲ್ವತ್ತೆರಡು ತಿಂಗಳಲ್ಲಿ ಕಳೆದ್ರೆ ಒಂದ್ ತಿಂಗಳಿಗೆ ಎಷ್ಟ್ ದಿನ ಬರ್ತಾರೆ ಅಂತ ನೋಡಿದ್ರೆ ಮೂವತ್ತು ದಿನ ಬರ್ತಾರೆ ಬೇಕಾದ್ರ ಮಾಡಿ ನೋಡಿ ಥೌಸಂಡ್ ಟೂ ಸಿಕ್ಸ್ಟಿ ಡಿವೈಡೆಡ್ ಬೈ ಫಾರ್ಟಿ ಟೂ ಮಾಡಿ ಯಾರಾದ್ರ ಮೊಬೈಲಲ್ಲಿ ಎಷ್ಟು ಬಿಡ್ತಾರೆ ನೋಡಿ ನೋಡಿದ್ರೆ ಯಾರಾದ್ರೋಡ್ದಾರ ಯಾರ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಇದರ ಲೈನ್ ಅಲ್ಲಿ ನೋಡ್ತಾ ಇದೀರಾ ಹೇಳಿದ್ದು ಹಂಗಂದ್ರೆ ಒಂದು ತಿಂಗಳಲ್ಲಿ ಸತ್ಯವೇದ ಪ್ರಕಾರ ಮೂವತ್ತು ದಿವ್ಸಗಳು ಏನಾಗಿದೆ ಇವಾಗಿದೆ ಅಲ್ದರಾ ಸರಿ ಇವಾಗ ಮೂವತ್ತು ದಿವಸಗಳನ್ನ ಹನ್ನೆರಡು ತಿಂಗಳಿಗೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಮುನ್ನೂರ ಅರವತ್ತು ದಿವಸ ಬರ್ತಾರೆ ಅದು ಒಂದು ವರ್ಷದಲ್ಲಿ ಎಷ್ಟು ದಿನ ಇದೆ ಅಂತ ಇದನ್ನೇ ಮೂರೂವರೆ ವರ್ಷಕ್ಕೆ ನಾವು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತದೆ ನೋಡಿ ಮುನ್ನೂರ ಅರವತ್ತು ದಿವಸ ಇಂಟು ಮೂರುವರೆ ವರ್ಷ ಮಾಡಿ ಎಷ್ಟು ಬಂತು ನೋಡಿ ತ್ರೀ ಸಿಕ್ಸ್ಟಿ ಇಂಟು ತ್ರೀ ಪಾಯಿಂಟ್ ಫೈವ್ ಮಾಡಿ ಎಷ್ಟು ಬಂತು ಹನ್ನೆರಡು ಎಸ್ ಹನ್ನೆರಡು ನೂರ ಅರವತ್ತು ದಿವ್ಸಗಳು ಹಂಗಾರೆ ಈ ಕ್ಯಾಲ್ಕುಲೇಷನ್ಸ್ ಮುಖಾಂತರ ನಮ್ಗೆ ಏನಪ್ಪಾ ಗೊತ್ತಾಯ್ತು ಅಂದ್ರೆ ಸಾವಿರದ ಇನ್ನೂರ ಅರವತ್ತು ದಿವಸಗಳು ಮೂರುವರೆ ವರ್ಷಗಳು ನಲವತ್ತೆರಡು ತಿಂಗಳು ಎಲ್ಲಾ ಒಂದೇ ಕಾಲದ ಬಗ್ಗೆನೇ ಹೇಳ್ತಾ ಇರೋದು ಅಂದ್ರೆ ಕ್ರಿಸ್ತ ವಿರೋಧಿಯ ಸಮಯ ಎಷ್ಟು ಅಂತಂದ್ರೆ ಹೇಳ್ತಾರಂದ್ರೆ ಸಾವಿರದ ಇನ್ನೂರ ಅರವತ್ತು ದಿವಸಗಳು ಅಂತ ಹೇಳ್ತಾರೆ ಸರಿ ಇಷ್ಟೇ ದಿವ್ಸ ನಾ ಪೇಪರ್ಸ್ ಆಳ್ವಿಕೆ ಮಾಡಿದ್ದು ಅಂತಂದ್ರೆ ಇಲ್ಲ ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ ಅಂತ ನಾವ್ ಹೇಳ ಸತ್ಯವೆದ್ದಲ್ಲಿ ಹುಡುಕ್ಬೇಕು ಯಾಕಂದ್ರೆ ಇದು ಪ್ರವಾದನೇ ಮಾತು ಸತ್ಯವೆದ್ರ ಪ್ರಕಾರ ಪ್ರವಾದಿಗೆ ಒಂದು ದಿನ ಅಂದ್ರೆ ಒಂದು ವರ್ಷ ಎಲ್ಲಿ ಕೊಟ್ಟಿದೆ ಎಜೆ ಕೆಲ್ ನಾಲ್ಕನೇ ಅಧ್ಯಾಯ ಆರನೇ ವಾಕ್ಯ ಓದಿ ಓದಿ ಎಜ್ಜೆ ಕೆಲ್ ನಾಲ್ಕು ಆರು ಅಷ್ಟು ದಿವಸಗಳನ್ನು ತಿಳಿಸಿದ ಮೇಲೆ ಬಲ ಮಗ್ಗುಲಲ್ಲಿ ಮಲಗಿಕೊಂಡು ಯಾವ್ದ ವಂಶದವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕು ವರ್ಷ ಒಂದಕ್ಕೆ ಒಂದು ದಿನದ ಮೇರೆಗೆ ನಲ್ವತ್ತು ದಿನದ ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೇನೆ ನಿನಗೆ ಗೊತ್ತು ಮಾಡಿದೀನಿ ಅದರ ಒಂದು ದಿನನ ಒಂದು ವರ್ಷದ ಮೇರೆಗೆ ನೋಡ್ರ ಅಂದ್ರೆ ಇವರು ನಲ್ವತ್ತು ದಿನ ಮಲ್ಕೊಟ್ಟ ಏನಪ್ಪಾ ನಲವತ್ತು ವರ್ಷದ ಎಣಿಕೆ ಹಂಗಾರೆ ಪ್ರವಾದಿಗೆ ಒಂದು ದಿನ ಅಂದರೆ ಒಂದು ವರ್ಷ ಹಂಗಂದ್ರೆ ಸಾವಿರದ ಇನ್ನೂರ ಅರವತ್ತು ದಿವಸಗಳು ಅಂತಂದ್ರೆ ಸಾವಿರದ ಇನ್ನೂರ ಅರವತ್ತು ವರ್ಷಗಳು ಪೇಪರ್ಸಿ ಆಳ್ವಿಕೆ ಮಾಡಿರೋ ಸಮಯಗಳು ಎಷ್ಟಪ್ಪ ಅಂದರೆ ಸಾವಿರದ ಐನೂರ ಅರವತ್ತು ವರ್ಷಗಳು ಸರಿ ಎಲ್ಲಿಂದ ಆರಂಭ ಆಯ್ತು ಎಲ್ಲಿಗೆ ಅಂತೆ ಆಯ್ತು ಅಂತ ನೋಡಿದ್ರೆ ಐನೂರ ಮೂವತ್ತೊಂಬತ್ತನೇ ಕ್ರಿಸ್ತ ಶಕದಿಂದ ಆರಂಭ ಆಗಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಇಸ್ವಿಗೆ ಏನಾಯ್ತು ಅಂತ್ಯ ಆಯ್ತು ಅಲ್ಲಿ ಲೆಕ್ಕ ಹಾಕೊಂಡ್ರೆ ಸಾವಿರದ ಐನೂರ ಅರವತ್ತು ವರ್ಷಗಳು ಸರಿ ಇವಾಗ ಐನೂರ ಮೂವತ್ತೊಂಬತ್ತನೇ ಇಸ್ವಿಯಲ್ಲಿ ಆರಂಭ ಆಯ್ತು ಅಂದ್ರೆ ನಮ್ಗೆ ಎಲ್ಲಿದೆ ಪ್ರೂಫ್ ಅಂತಂದ್ರೆ ಇದೆ ಎಲ್ಲಿದೆ ನೋಡಿ ಓದನ ಧಾನ್ಯ ಏಳು ಇಪ್ಪತ್ತೈದು ಓದಿಷ್ಟ ಧಾನ್ಯ ಏಳು ಇಪ್ಪತ್ತೈದು ಪರಾತ್ಮರ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಮರ ಭಕ್ತನ ಸೇವಿಸುವ ಒಂದು ನಿಮಿಷ ಇಪ್ಪತ್ನಾಲ್ಕಿನ ಓದ್ಕೊಂಬನಿ ಆ ಹತ್ತು ಕೊಂಬುಗಳ ವಿಷಯವೇನೆಂದರೆ ಆ ರಾಜ್ಯದಲ್ಲಿ ಹತ್ತು ಮಂದಿ ಅರಸರು ಉಂಟಾಗುವರು ಅವರ ತರುವಾಯ ಮತ್ತೊಬ್ಬನ ತಲೆದೋರುವನು ಅವನು ಮುಂಚಿನ ಅರಸಿಗಿಂತ ವಿಲಕ್ಷಣನಾಗಿ ಮೂರು ಅರಸರನ್ನು ಅದಿಮಿ ಬಿಡುವನು ವೆರಿ ಗುಡ್ ನೋಡ ಮೂರು ಅರಸರನ್ನ ಅದಿಮಿ ಬಿಡ್ತಾನಂತೆ ಇದಾಗಿದ್ಮೇಲೆನೆ ಆ ಚಿಕ್ಕ ಕೊಂಬು ಬೆಳೆದಿಕ್ ಏನ್ ಮಾಡದ ಶುರು ಮಾಡೋದ್ ಅಂದ್ರೆ ಈ ಪೇಪಸಿ ಪವರ್ ಬರ್ಬೇಕು ಅಂದ್ರೆ ಮೂರು ಕೊಂಬುಗಳೇನ ಬೇಕಾಯ್ತವ ಬೀಳ್ಬೇಕಾಯ್ತು ಆ ಮೂರು ಕಂಬಗಳು ಯಾವಾಗ ಬಿದ್ದಿದ್ದು ಅಂತ ನೋಡಿದ್ರೆ ಐನೂರ ಮೂವತ್ತೊಂಬತ್ತೇ ಕ್ರಿಸ್ತ ಶಕ ಕ್ರಿಸ್ತ ಶಕ ಐನೂರ ಮೂವತ್ತೊಂಬತ್ತನೇ ಇಸ್ವಿಯಲ್ಲಿ ಆ ಮೂರು ಕಂಬುಗಳು ಏನಾಗಿದೆ ಬಿದ್ದಿದ್ದು ಆಮೇಲೆ ಮೊದಲನೇ ಬಾರಿಗೆ ಪ್ರಭು ರಾತ್ರಿ ಭೋಜನ ವರ್ಷಕ್ಕೊಂದ್ಸತಿ ಬಿಟ್ಟಿ ಇಷ್ಟಾದ ಬಂದಂತ ರೀತಿಯಲ್ಲಿ ಮಾಡಿದ್ದು ಯಾವಾಗ ಅಂದ್ರೆ ಐನೂರ ಮೂವತ್ತೊಂಬತ್ತನೇ ಕ್ರಿಸ್ತ ಶಕ ಸರಿ ಇವಾಗ ಐನೂರ ಮೂವತ್ತೊಂಬತ್ತೆ ಕ್ರಿಸ್ತ ಶಕದಿಂದ ಸಾವಿರದ ಇನ್ನೂರ ಅರವತ್ತು ವರ್ಷ ಕೂಡ್ಸಿ ಎಲ್ಲಿಗ್ ಬರ್ತದೆ ನೋಡಿ ಫೈವ್ ತರ್ಟಿ ನೈನ್ ಪ್ಲಸ್ ತೌಸಂಡ್ ಟೂ ಸಿಕ್ಸ್ಟಿ ಕೂಡ್ಸಿ ಎಲ್ಲಿಗ್ ಬರ್ತದೆ ನೋಡಿ ವೆರಿ ಗುಡ್ ಹದಿನೇಳು ತೊಂಬತ್ತೊಂಬತ್ತು ಹದಿನೇಳು ತೊಂಬತ್ತೊಂಬತ್ತಲ್ಲೇ ಪೇಪರ್ಸಿ ಆಳ್ವಿಕೆ ಮುಖ್ಯವಾಗಿರೋ ಆಳ್ವಿಕೆ ಪೋರ್ಷನ್ ಮುಗ್ದೋಯ್ತು ಸಾವಿರದ ಇನ್ನೂರ ಅರವತ್ತು ವರ್ಷಗಳು ಡಾರ್ಕ್ ಏಜಸ್ ಅಂತ ಹೇಳ್ತಾರೆ ಡಾರ್ಕ್ ಏಜಸ್ ಅಂದ್ರೆ ಇರಿಟ್ಟಿನ ಸಮಯ ಆವಾಗ ಸತ್ಯ ವೇದನೆ ಇಲ್ಲ ಬೆಳಕೆ ಇಲ್ಲ ಅದಕ್ಕೆ ಕತ್ತಲೆ ಕಾಲ ಅಂತ ಏನು ಮಾಡ್ತಾರೆ ಅದನ್ನ ಹೇಳ್ತಾರೆ ಇವೆಲ್ಲ ಯಾವಾಗ ಎಂಡ್ ಆಯ್ತು ಅಂದ್ರೆ ನೆಪೋಲಿಯನ್ ಬೋನ ಪೋಪ್ ಅಯ್ಯ ಸಿಕ್ಸ್ ನ ಅರೆಸ್ಟ್ ಮಾಡಿ ಜೇಲಿಂದ ಜೇಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಪೋಪ್ ಮಾಡ್ತಾರೆ ಜೇಲಲ್ಲೇ ಸತ್ತೋಗ್ಬಿಡ್ತಾರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಇಸ್ವಲಿ ಆವಾಗ ಪೋಪ್ ಕಿರಂತ ಎಲ್ಲಾ ಪವರ್ ಏನ್ಬಿಡ್ತಾರೆ ಒಟ್ಟೋಗ್ಬಿಡ್ತಾರೆ ಅದರ ಅನ್ನ ಕರ್ತಾನಿ ಪ್ರೀತಿ ಅಂತ ಸರಸಳೆ ಅಲ್ಲಿವರೆಗೂ ಪೋಪು ಜನಗಳ್ಗೆ ಏನು ಭಯ ಪಡಿಸ್ತಾ ನನ್ನ ಬಲ ಬೈ ಬಲಗೈನಲ್ಲಿ ಏನ್ರಿ ಹ ಆಶೀರ್ವಾದ ಆಗಿದೆ ಎಡ್ಗೈ ಇಲ್ಲಿ ಶಾಪಗಳಿದೆ ಹಿಂಗಂದ್ರೆ ನೀವೆಲ್ಲ ಸುಟ್ಟು ಬಸ್ ಹೋಗ್ತೀರಾ ಹಿಂಗಂದ್ರೆ ನಿಮ್ಗೆಲ್ಲ ಆಶೀರ್ವಾದ ಬಂದ್ಬಿಡ್ತಾನೆ ಅಂತಂದ್ರು ನೆಪಾಲಿಯಂ ಬೊನಪಾಟು ಪೋಪಿಗೆ ಅರೆಸ್ಟ್ ವಾರಂಟ್ ಕೊಡ್ತಾನೆ ಟ್ಯಾಕ್ಸ್ ಕೊಟ್ಟು ಅಂತ ಕಟ್ಟದೆಲ್ಲ ಅವನು ಏನ್ ಮಾಡ್ತಾನೆ ನೆಪಾಲಿಯನ್ ಬನೋಪಾಟ್ ನೋಡೋದು ನೋಡ್ಬಿಟ್ಟು ಏನ್ ಮಾಡ್ತಾನು ಪೋಪ್ನ ಅರೆಸ್ಟ್ ಕರ್ಕೊಂಡ್ಬಿಡ್ತಾನೆ ಬೇಡಿಗಳು ಹಾಕ್ಬಿಟ್ಟು ಸರ್ಪಣಿ ಯಾಕೆ ಹಿಂದೆ ಹಾಕ್ಬಿಟ್ಟು ಊರೆಲ್ಲ ಫ್ರಾನ್ಸ್ ಎಲ್ಲ ಮೆರವಣಿಗೆ ಮಾಡಿಸ್ಬಿಡ್ತಾರೆ ಜನಗಳಿಗೆಲ್ಲಾನು ಆಶ್ಚರ್ಯ ಆಶ್ಚರ್ಯ ಆಗ್ಬಿಡ್ತಾರೆ ಏನಪ್ಪಾ ಪೋಪು ಕೈನಲ್ಲಿ ಹಂಗಿದೆ ಹಿಂಗಿದೆ ಅಂತಂದ್ರೆ ಇಲ್ಲಿ ನೋಡ್ರಿ ಕೈನ ಕಟ್ಟಾರೆ ಏನು ಮಾಡೋಕ್ಕಾಯ್ತಲ್ಲ ಆಯ್ತಾರ ಪೋಪು ಅಂತ ಏನ ಬಿಡ್ತಾವ ಪೋಪಿಗೆ ಹಾ ಪೋಪುಗೆ ಏನ್ರಿ ಬಗ್ಗೆ ಎಲ್ಲಾ ಜನಗಳಿಗೆ ಗೊತ್ತಾಗ್ಬಿಡ್ತು ಕೊನೆಗೆ ಜೇಲಿಂದ ಜೈಲಿಗೆ ಹೋಗ್ತಾ ಬೇಕೆ ಪೋಪ್ ಸತ್ಯ ಹೋಯ್ತಾನೆ ಆವಾಗ ಜನಗಳಿಗೆ ಗೊತ್ತಾಗ್ಬಿಡ್ತಾರೆ ಏ ಪೋಪೆಲ್ಲ ಹೇಳಿ ಸುಳ್ಳು ಅಂತ ಪೋಪಿನ ಆಳ್ವಿಕೆ ಅಲ್ಲಿ ಏನಾಯ್ತು ಅಂತ್ಯ ಆಯ್ತು ಮುಂದೆ ಕರ್ತವ್ಯ ಪ್ರೀತಿ ಅಂದ್ಸುಗಳೇ ಅದಕ್ಕೆ ಏಸು ಕೃಷ್ಣನು ದಾನ್ಯಲ್ಲ ಪುಸ್ತಕ ಓದೋನೆ ಮಾಡ್ಲಿ ತಿಳ್ಕೊಂಡ್ಲಿ ಅಲ್ವ ಇವಾಗ ನೋಡಿ ಪ್ರಕಟನೆ ಹದಿಮೂರ್ನೆ ಅದ್ಯಾಕ್ ಬರೋಣ ಇವಾಗ ಪ್ರಕಟನೆ ಹದಿಮೂರ್ನೆ ಅದಲಿ ಇದೇ ಅಂತಿ ಬಗ್ಗೆ ನಮಗೆ ಇನ್ನ ಡೀಟೇಲ್ ಕೊಟ್ಟಾರ ಅಲ್ಲಿ ಕೆಲ ವಿಚಾರಗಳೆಲ್ಲ ಕೊಟ್ಟಿದ್ರೆ ಓದನ ತ್ರಿಬಲ್ ಸಿಕ್ಸ್ ಕೂಡ ಅಲ್ಲೇ ಕೊಟ್ಟಿದ್ದಾರೆ ಓದನ ನೋಡಿ ಓದನ ಸಮುದ್ರ ಹದಿಮೂರು ಒಂದು ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೇನೋ ಅದಕ್ಕೆ ಏಳು ತಲೆಗಳು ತಲೆಗಳು ಹತ್ತು ಕೊಂಬುಗಳು ಕೊಂಬುಗಳ ಮೇಲೆ ಹತ್ತು ಮಕುಟಗಳು ತಲೆಗಳ ಮೇಲೆ ದೇವ ದೂಷಣ ನಾಮಗಳು ಇದ್ದವು ನೋಡ್ರಾ ನಾನು ಕಂಡ ನಿಮಿಷ ನಿಮಿಷ ಸಮುದ್ರದ ಒಂದು ವಿಲಕ್ಷಣವಾಗಿರುವಂತ ಮೃಗ ಬರೋದ್ ನೋಡುದ್ರೆ ಅದಕ್ಕೆ ಕೊಂಬುಗಳಿತ್ತು ತಲೆಗಳಿತ್ತು ಅಂತ ಹೇಳ್ತಾರೆ ನೋಡಕ್ ಹೆಂಗಿತ್ತು ಇವಾಗ ಓದಿ ಬದಾರ್ ಎರಡನೇ ವಾಕ್ಯ ಎರಡನೇ ವಾಕ್ಯ ಓದಿವ ನಾನು ಕಂಡ ಮೃಗವು ಚರಿತೆಯಂತಿತ್ತು ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ ಅದರ ಬಾಯಿ ಸಿಂಹದ ಬಾಯಿಂತೆಯೂ ಇದ್ದವು ಅದಕ್ಕೆ ಸರ್ಪನು ಶಕ್ತಿಯನ್ನು ಸಿಂಹಾಸನವನ್ನು ಮಹಾ ಅಧಿಕಾರವನ್ನು ಕೊಟ್ಟನು ನೋಡ್ರ ಈ ಮೃಗ ಸಿಕ್ಕಾಪಟ್ಟೆ ಡಿಫ್ರೆಂಟ್ ರೀ ನೋಡಕ್ ಹೆಂಗಿತ್ತು ಅಂದ್ರೆ ದೇಹ ಮಾತ್ರ ಚಿರತೆ ತರ ಅಂತೆ ಕೈಕಾಲುಗಳು ಕರ್ಡಿ ತರ ಅಂತೆ ತಲೆ ನೋಡ್ಬೇಕಾದ್ರೆ ಸಿಂಹ ತರ ಅಂತೆ ಇದಾರಪ್ಪ ಪವರ್ ಕೊಟ್ರು ಅಂದ್ರೆ ಸರ್ಪ ಪವರ್ ಕೊಟ್ರು ಅಂತ ನೋಡಿದ್ರಿ ಸರಿ ಈ ನಾಲ್ಕು ಮೃಗಗಳ ಬಗ್ಗೆ ನಾವ್ ಎಲ್ಲಿ ಓದಿದಿರಿ ಇವಾಗ ತಾನೇ ಹೋದ್ರಿ ದಾನ್ ಎಲ್ಲ ಏಳನೇ ಅದೇ ಚೆನ್ನಾಗಿ ಆಗ್ತಾ ಇದೆಯಾ ನಾಲ್ಕು ಮೃಗಗಳು ಮೊದಲನೇ ಮೃಗ ಸಿಂಹ ಎರಡನೇ ಮೃಗ ಕರಡಿ ಮೂರನೇ ಮುಗ ಚಿರತೆ ನಾಲ್ಕನೇ ಮೃಗ ಘಟ ಥರ ಇತ್ತು ಈ ನಾಲ್ಕು ಮೃಗರ ಬಗ್ಗೆ ಪ್ರಕಟಣೆ ಕೊಟ್ಟಾರೆ ಅಂದರೆ ಇದು ಮೃಗ ಅಂತಂದಿ ರಾಜ್ಯಗಳು ಗವರ್ಮೆಂಟ್ ಈ ಗೌರ್ಮೆಂಟು ಹೆಂಗಿದೆ ಅಂತಂದ್ರೆ ಇದು ಎಲ್ಲಕ್ಕಿಂತ ಡಿಫ್ರೆಂಟ್ ಅಂತೆ ಇದು ಫೋರ್ ಇನ್ ಒನ್ ಗೌರ್ಮೆಂಟು ಅಂದ್ರೆ ಈ ನಾಲ್ಕು ರಾಜ್ಯಗಳಿಗಿರೋ ಎಲ್ಲಾ ಗುಣಲಕ್ಷಣಗಳು ಪೇಪಸಿಲಿತ್ತು ಏನದು ಚಿರತೆ ಚಿರತೆ ತರ ದೇಹ ಅಂದ್ರೆ ಅದರ ಚಿರತೆ ಅಂದ್ರೆ ಗ್ರೀಕ್ ರಾಜ್ಯ ಗ್ರೀಕ್ ರಾಜ್ಯದವ್ರು ಏನಕ್ಕೆ ಫೇಮಸ್ ಅಂದ್ರೆ ಜ್ಞಾನ ಅದರ ಅದಕ್ಕೆ ನೋಡಿ ಆ ಚಿರ್ತೆ ಮಯೆಲ್ಲ ಚಿಕ್ಕಗಳು ಅದರ ಅಂದೇನರ್ಥ ಆ ಚಿರತೆ ಅವ್ರ ಜ್ಞಾನ ಆ ಒಂದು ಪೇಪಸಿಯ ಉಪದೇಶಗಳು ದುರ್ಬೋಧನೆಗಳು ಎಲ್ಲಿದೆ ಅಂದ್ರೆ ಲೋಕದಲ್ಲಿ ಎಲ್ಲಾ ಕಡೆ ಇದೆ ನೀವು ಯಾವುದೇ ಮೂಲೆಗೆ ಹೋಗ್ರಿ ಅಲ್ಲೊಂದು ರೋಮನ್ ಕ್ಯಾಥಲಿಕ್ ಏನಾಗಿದೆ ಒಂದು ಸಭೆ ಇದೆ ಸುಳ್ಳು ಸಭೆ ಏನಾಗಿದೆ ಎಲ್ಲ ಕಡೆ ಐತೆ ಎಲ್ಲ ದುರ್ಬೋಧನೆಗಳು ಇವತ್ತು ಕೂಡ ಮನುಷ್ಯನಿಗೆ ಕೇಳ್ರಿ ಹಾ ನರ್ಕ ಏನಪ್ಪಾ ಅಂದ್ರೆ ಅದೇ ಹೇಳ್ತಾರೆ ಯೋ ವೇದನೆ ಸ್ಥಳ ಹೋಯ್ತಿದ್ದೀನಿ ನರಕಕ್ಕೆ ಸ್ವರೀಕಿನೇ ಹೋಯ್ತೀನಿ ಅಂತ ಸತ್ಯ ಬೈ ಮೇಲೆ ಡಿಫ್ರೆಂಟ್ ಆಗಿ ಹೇಳಿದ್ರೆ ಇವರು ಬಾಯಿನಲ್ಲಿ ಬರೋದೆಲ್ಲ ಇದೇನೆ ಯಾಕೆ ಆ ದುರ್ಬೋಧನೆ ಎಲ್ಲ ಕಡೆ ಅಂಟ್ಕೊಂಬಿಡೈತೆ ಮೈಯೆಲ್ಲ ಊರೆಲ್ಲ ಅದು ಅದರ ಅದನ್ನ ಕಿತ್ತಾಕಕ್ಕೆ ಆಗಲ್ಲ ಕಷ್ಟ ಸತ್ಯ ನಂಬೋರು ಮಾತ್ರ ಅವ್ನು ಬಿಟ್ಟು ಬರೋಕ್ಕೆ ಸಾಧ್ಯ ಅಂದ್ರೆ ಅದಕ್ಕೆ ಥರ ದೇಹ ಲೋಕದಲ್ಲಿ ಎಲ್ಲ ಕಡೆ ಅವ್ರೇನು ಎಸ್ಟಾಬ್ಲಿಷ್ಮೆಂಟು ಇದೆ ಆಮೇಲೆ ಕರಡಿ ಕರಡಿಯನ್ನು ಏನು ಫೇಮಸ್ಸು ಕರಡಿ ಕಾಲುಗಳು ಅಂದರೆ ಕರಡಿ ಯಾರ್ದನ್ನ ಇಟ್ಕೊಂಬಿಟ್ರೆ ಬಿಡೋದೇ ಕಷ್ಟ ರೀ ಗಾಡಿನ ತಪ್ಪಿಸ್ಕೊಳಕ್ಕೆ ಅಷ್ಟು ಈಸಿ ಅಲ್ಲ ರೀ ತುಂಬ ಭಾರಿ ಕಷ್ಟ ಅಂದ್ರ ಸರಿ ಇದೇನು ನೋಡಿಸ್ತದೆ ಇದೇನು ನೋಡಿಸ್ತಂದ್ರೆ ಪೇಪರ್ಸಿಂದ ತಪ್ಪಿಸೋಕೆ ಭಾರಿ ಕಷ್ಟ ಪೇಪರ್ಸಿ ಒಬ್ರನ್ನ ಇಟ್ಕೊಂಬಿಟ್ರೆ ಏನೇ ಕಾರಣಕ್ಕೆ ಬಿಡಲ್ಲ ನೋಡಿ ಯೋಚನೆ ಮಾಡಿ ಅಂತೀನಿ ಸತ್ಯ ಬದಲು ಎಷ್ಟಿದೆ ಇವೆಲ್ಲ ನೋಡ್ಸೋರು ಜನಗಳ್ ಸತ್ಯ ಕೇಳಲ್ಲ ರೀ ಹಾ ಆದ್ರೆ ಸುಳ್ಳು ಸಾವಿರ ವರ್ಷನ ಹೇಳ್ಕೊಂಬರ್ತಾರೆ ಅಲ್ಲಿ ಅದನ್ನೇನ್ ಮಾಡ್ತಾರೆ ಜನಗಳನ್ನ ನಂಬ್ತಾರೆ ಎಂತ ಮೂಢನಂಬಿಕೆ ಅಲ್ವಾರ ಎಂತ ಗ್ರಿಪ್ ಇದೆ ನೋಡ್ರಿ ಅಂತೀನಿ ರೋಮನ್ ಕೆತ್ತಲಿಕ್ಕೆ ಇದರಿಂದ ತಪ್ಪಿಸೋಣಕ್ಕೆ ಜನಗಳಿಗೆ ತುಂಬಾ ಕಷ್ಟ ಆಮೇಲೆ ಸಿಂಹ ತರ ತಲೆಯನ್ನೇನು ಹ ಗರ್ಜನೆ ಹೆಂಗಿದೆ ಗರ್ಜನೆ ಸಿಂಹ ಗರ್ಜನೆ ಹಾಕಿದ್ರೆ ಕಾಡಿನ ರಾಜ ಊರೆಲ್ಲ ಕೇಳಿಸ್ಬೇಕು ರ ಇವತ್ತು ಪೇಪರ್ಸ್ ದುರ್ಬೋಧನೆಗಳೇ ವರ್ಲ್ಡ್ ಅಲ್ಲೇ ಎಲ್ಲರೂ ಗೊತ್ತರಿ ವರ್ಲ್ಡ್ ಫೇಮಸ್ ಪ್ರಭು ರಾತ್ರಿ ಭೋಜನ ಹೆಂಗ್ ತಗೊಂತಾರೆ ಇಷ್ಟ ಬಂದಂಥ ರೀತಿಯಲ್ಲಿ ತೊಗೊಂತಾರೆ ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಮಧ್ಯಾಹ್ನ ಒಂದ್ಸರಿ ರಾತ್ರಿ ಒಂದ್ಸತಿ ಎಲ್ಲ ಸತ್ಯವೇದಲ್ಲಿ ಇನ್ನ ಹಲವಾರು ಭೋಜನೆಗಳು ತ್ರೈಕತ್ವ ಅಂತೆ ದೇವ್ರ ಮೂರ್ ಮೂರಂತೆ ಅಂತ ನಾಲ್ಕನಾಕಂತೆ ಐದೈದಂತೆ ಒಬ್ಬನೇ ಸತ್ಯವೇದ ದೇವರು ಅಂತ ನಿಮ್ ಸತ್ಯವೇದ್ರೆ ವಿರುದ್ಧವಾಗಿ ಹೋರು ಅದಕ್ಕೆ ಈ ನಾಲ್ಕು ಗುಣಗಳು ಯಾರಲ್ಲಿ ಇತ್ತು ಅಂದ್ರೆ ಈ ಒಂದೇ ಮುಗದಲ್ಲಿತ್ತು ಇದಕ್ಕೆ ಪವರ್ ಕೊಟ್ಟದೇ ಅಂದ್ರೆ ರೋಮ್ ರಾಜ್ಯ ರಾಜ್ಯಲ್ದ್ರಾ ಪೇಪಸಿಗೆ ಪವರ್ ಇರಲಿಲ್ಲ ಪವರ್ ಕೊಟ್ಟಿದ್ದೆ ಯಾವ ರಾಜ್ಯ ಅಂತಂದ್ರೆ ಏನ್ರಿ ರೋಮು ರಾಜ ಯಾವಾಗ ಅಧಿಕಾರ ಕೊಟ್ಟನು ಅವಾಗೇ ಪೇಪಸಿ ಫುಲ್ ಪವರ್ ಬಂದಿದ್ದು ಅಲ್ದರ ತಿರಿ ಇವಾಗ ಪ್ರಕಟಣೆ ಹದಿಮೂರು ಮೂರು ಹೋದನ ಏನಾಯ್ತಂತೆ ಹೋದ್ರಿ ಪ್ರಕಟಣೆ ಹದಿಮೂರು ಮೂರು ಇದರ ಎಲ್ಲರು ಬ್ರದರ್ ಸಿಸ್ಟರ್ಸ್ ಹದಿಮೂರು ಮೂರು ಅದರ ತಲೆಗಳಲ್ಲಿ ಒಂದು ತಲೆ ಗಾಯ ಹೊಂದಿ ಸಾಯುವ ಹಾಗಾಗಿರುವುದನ್ನು ಕಂಡೆನು ಆ ಮರಣಕರವಾದ ಗಾಯವು ವಾಸಿ ಆಯಿತು ಭೂಲೋಕದವರೆಲ್ಲರೂ ಆ ಮೃಗವನ್ನು ನೋಡುತ್ತಾ ಆಶ್ಚರ್ಯ ಪಟ್ಟರು ನೋಡ್ರ ಈಗೇನ್ ನೋಡ್ತಾ ಇರ್ಬೇಕ್ರೆ ಆ ತಲೆಗೆ ಒಂದ್ ಗಾಯ ಆಯ್ತಂತ ಹೆಂಗೆ ಗಾಯ ಆಯ್ತು ಅಂದ್ರೆ ಸಾಯಂತ ರೀತಿಲಿ ಗಾಯ ಅಂತೆ ಆ ಮೃಗ ಆದ್ರೆ ಬದುಕ್ ಬಿಡ್ತಂತೆ ಇದು ನೋಡ್ಬಿಟ್ಟು ಜನಗಳೆಲ್ಲ ಆಶ್ಚರ್ಯ ಆಗ್ಬಿಟ್ರಂತೆ ಏನಪ್ಪಾ ಇದು ಅರ್ಥ ಅಂತ ನೋಡ್ಬೇಕು ಕರ್ತಾನೆ ಪ್ರೀತಿ ಅಂತ ಸರಸಗಳೇ ಏನ್ರಿ ಯಾವಾಗ ನೆಪೋಲಿಯನ್ ಬೋನಾ ಪಾಟ್ ಅದರ ಪೋಪ್ ನರೇಶ್ ಸಾಕತ್ತಾಗಿ ಸಾಕಾತಾಗಿ ಬಿತ್ತು ಯಾವಾಗ ಮಾರ್ಟಿನ್ ಲೂಥರ್ ಅದರ ಈ ರೋಮನ್ ಕ್ಯಾಥಿಕ್ ವಿರುದ್ಧ ರಿವೋಲ್ಟ್ ಮಾಡಿ ಪ್ರೊಟೆಸ್ಟೆನ್ಸ್ ಡಿನಾಮಿನೇಷನ್ ಫಾರ್ಮ್ ಮಾಡಿದ್ರು ಏನ್ರಿ ಸಖತ್ ಆಗಿ ಏಟ್ಬಿತ್ ನೋಡ್ತೀನಿ ಇಡೀ ಜರ್ಮನಿಯಲ್ಲಿ ಒಂದೇ ವರ್ಷದಲ್ಲಿ ಎಲ್ಲಾ ಸಭೆ ಹೊಡೆದಾಕ್ಬಿಟ್ರಿ ಎಲ್ಲಾ ಪ್ರೊಟೆಸ್ಟನ್ಸ್ ಆಗ್ಬಿಟ್ರು ಅಂದ್ರ ತಲೆಗೆ ಸಖತ್ ಏಟ್ಬಿಟ್ಟು ಸತ್ತೋಗ್ಬಿಡ್ಬೇಕಾಯ್ತು ಈ ಒಂದು ಈ ಒಂದು ಏನ್ರಿ ಕ್ರಿಸ್ತ ವಿರೋಧಿಯ ಸಂಸ್ಥೆ ಆದ್ರೆ ಜೀವಂತವಾಗಿ ಆಗ್ಬಿಡ್ತು ಹೇಗೆ ಜೀವಂತವಾಗಿ ಆಗ್ಬಿಡ್ತು ಅಂತಂದ್ರೆ ಯಾವಾಗ ಪ್ರೊಟೆಸ್ಟನ್ಸ್ ಎಲ್ಲ ರಿವೋಲ್ಟ್ ಮಾಡಿ ರೋಮನ್ ಕ್ಯಾಥಲಿಕ್ ಹೊರಗಡೆ ಬಂದ್ರ ಹೊರಗಡೆ ಬಂದ್ಮಕಾಲೆ ಇವರು ಆ ಸತ್ಯವೇದ ಬೋಧನೆ ಪ್ರಕಾರ ಬಾಳ್ಬೇಕಾಯ್ತು ಅವರು ಬದುಕಿಲ್ಲ ಇವ್ರು ಹೆಂಗ್ ಗೊತ್ತಾ ಮಾಡ್ಬಿಟ್ರು ಅವ್ರ ತರನೇ ಎಲ್ಲಾ ದುರ್ಬೋಧನೆಗಳನ್ನ ಫಾಲೋ ಮಾಡಕ್ ಶುರು ಮಾಡೋರು ಅಲ್ದ್ರ ಅದಕ್ಕೆ ಇವತ್ತು ರೋಮನ್ ಕ್ಯಾಥಲಿಕ್ ಆಗಲಿ ಪ್ರೊಟೆಸ್ಟನ್ಸ್ ಆಗಲಿ ಇಬ್ರಿಗೂ ಏನು ವ್ಯತ್ಯಾಸ ಇಲ್ಲ ಒಂದೇ ವ್ಯತ್ಯಾಸ ವಿಗ್ರಹ್ನೆ ಅದು ಬಿಟ್ರೆ ಎಲ್ಲರೂ ಡಿಟ್ಟೋ ಡಿಟ್ಟೋ ಸೇಮ್ ರೀ ಅದರ ಎಲ್ಲಾ ದುರ್ಬೋಧನೆಗಳನ್ನ ಸೇಮ್ ಹಂಗೆ ಫಾಲೋ ಮಾಡೋರು ಎಲ್ಲಾ ಪ್ರೊಟೆಸ್ಟನ್ ಅದಕ್ಕೆ ಬಿದ್ದಂತ ಗಾಯ ತಲೆಗೆ ಏನಾಗ್ಬಿಡ್ತು ವಾಸಿ ಆಗ್ಬಿಡ್ತು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ದ್ರ ಇವಾಗ ಹಿಂಗೆ ಹೇಳ್ಬಿಟ್ಟು ಏನು ಹೇಳ್ತಾರೆ ಏನ್ರಿ ಅಲ್ಲಿ ಈ ಮೃಗಕ್ಕೆ ಇರುವಂತ ಏನ್ರಿ ಸಂಖ್ಯೆ ಏನದು ಅದರ ಯಾವ್ದದ ಅಂತ ನೋಡ್ತೀನಿ ಅಂದ್ರೆ ಆ ಸಂಖ್ಯೆ ಬಗ್ಗೆ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಆಮೇಲೆ ಇವ್ರ ಮೃಗ ಮಾಡುವಂತ ಸೂಚಕ ಕಾರ್ಯ ಬಗ್ಗೆ ಹೇಳ್ತಾರೆ ನೋಡಿ ಓದೋಣ ಎಲ್ಲಿ ಪ್ರಕಟಣೆ ಹದಿಮೂರು ಹದಿಮೂರು ಓದಿಬೋದ ರೆವಲ್ಯೂಷನ್ ತರ್ಟೀನ್ ತರ್ಟೀನ್ ಸ್ವಲ್ಪ ದಯವಿಟ್ಟು ಜಲ್ದಿ ಹೋದ್ರಿ ಯಾರಾದ್ರಾ ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸುತ್ತದೆ ಜನರ ಮುಂದೆ ಬೆಂಕಿಯು ಆಕಾಶದಿಂದ ಭೂಮಿಗೆ ಇಳಿದು ಬರುವಂತೆ ಯಾದರೂ ಮಾಡುವುದು ನೋಡ್ರ ಸೂಚಕ ಕಾರ್ಯಗಳು ಮಾಡ್ತಾರಂತೆ ಅದಕ್ಕೆ ಇಷ್ಟು ವರ್ಷ ಇಲ್ಲಿ ಸಡನ್ ಆಗಿ ಬಂದ್ಬಿಡ್ತು ಯಾಕೆ ಕ್ರಿಸ್ತ ವಿರೋಧಿ ಸೇತಾನೋ ಸತ್ಯದಿಂದ ದೂರ ಸೆಳೆಯೋದಿಕ್ಕೆ ಮನುಷ್ಯಗಳನ್ನ ಕ್ರಿಸ್ತ ವಿರೋಧಿ ಮುಖಾಂತರ ಸೂಚಕ ಕಾರ್ಯಗಳ ಏನ್ ಮಾಡ್ತಾವನೆ ಅದ್ ಮಾಡಿಸ್ತಾವನೆ ಅದ್ರಾಮನೇಶ್ವರ್ ಹಾ ಆ ಮೊದಲನೆಯ ಮೃಗದ ಸನ್ನಿಧಿಯಲ್ಲಿ ಕಾರ್ಯಗಳನ್ನು ಮಾಡುವ ಅಧಿಕಾರವಿರುವುದರಿಂದ ಭೂ ನಿವಾಸಿಗಳನ್ನು ಮರಳುಗೊಳಿಸುತ್ತದೆ ಅವರಿಗೆ ಕತ್ತಿಯಿಂದ ಗಾಯದ ಹೊಂದಿ ಸಾಯದೆ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕೆಂದು ಬೋಧಿಸುತ್ತದೆ ನೋಡ್ರಾ ಎಲ್ಲರೂ ಅಡ್ಡ ಬಿದ್ದಿ ನಮಸ್ಕಾರ ಮಾಡ್ಬೇಕು ಅಂತ ಮಾಡ್ತಾರೆ ಬೋಧಿಸ್ತಾರಂತೆ ಅಲ್ವರ ಯಾದಗೆ ಅವಾಗೇನೆ ಏನ್ ಮಾಡ್ತಾರಂತೆ ತಲೆ ಮೇಲೆ ಮುದ್ರೆ ಹೊಡಿತರಂತೆ ಇಲ್ಲಿ ತನ್ನ ನೆತ್ತಿ ಮೇಲೆ ತನ್ನ ಬಲಗೈ ಮೇಲೆ ಏನ್ರಿ ಮುದ್ರೆ ಹೊಡಿತಾರಂತೆ ಏನ್ ಮುದ್ರೆ ಓದಿ ಪ್ರಕಟಣೆ ಹದಿಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಿಂದ ಓದಿಸ್ತಾನ ಈ ಎರಡನೇ ಮೃಗವು ದೊಡ್ಡವರು ಚಿಕ್ಕವರು ಐಶ್ವರ್ಯವಂತರು ಬಡವರು ಸ್ವತಂತ್ರರು ದಾಸರು ಎಲ್ಲರಿಗೂ ಎಲ್ಲರೂ ತಮ್ಮ ತಮ್ಮ ಬಲಗೈ ಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ ಆ ನೋಡ್ರಾತು ಯಾರಿಗಿಲ್ವೋ ಅವರೇ ಮಾಡಂಗಿಲ್ಲ ಕ್ರಯ ವಿಕ್ರಯ ಮಡಗಿಲ್ಲ ಸರಿ ಏನಪ್ಪಾ ಗುರುತು ಮುಂದಕ್ಕೆ ಆ ಗುರುತು ಯಾವುದಂದರೆ ಮೊದಲನೆಯ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ ಇದರಲ್ಲಿ ಜ್ಞಾನವು ಅಡಕವಾಗಿದೆ ಬುದ್ಧಿವಂತರು ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆಯಾಗಿದೆ ಅದರ ಅಂಕೆಯು ಅಂಕೆಯುರ ಅಂಕೆಂದ್ರೆ ಅದಕ್ಕೆ ಎಲ್ಲ ತಿಳ್ಕೊಂಡ್ತಾರೆ ಬರ್ತಾನೆ ತ್ರಿಬಲ್ ಸಿಕ್ಸ್ ಸೀಲ್ ಹೊಡಿತಾರೆ ಯಾರ ನೆತ್ತಿ ಮೇಲೆ ಕೈ ಮೇಲೆ ಇದೆಯೋ ಅವ್ರು ಮಾತ್ರ ಏನ್ ಮಾಡಕ್ಕಾಗೋದು ಮಾರ್ಕೆಟ್ ಅಲ್ಲಿ ಕೊಂಡ್ಕೊಳಕ್ ಮಾರಾಟ ಮಾಡಕ್ ಹೋಗೋದು ಇಲ್ಲಾಂದ್ರೆ ಮಾರ್ಕೆಟ್ ಅಲ್ಲಿ ನಮ್ಗೆ ಏನ್ ಸಿಕ್ಕಲ್ಲ ಅಕ್ಕಿ ಸಿಕ್ಕಲ್ಲ ದವಸ ಧಾನ್ಯ ಸಿಕ್ಕಲ್ಲ ತಿನ್ನಕಾಗಲ್ಲ ಊಟ ಬರಕ್ ಅಂತಂದ್ಬಿಡ್ತಾರೆ ಇವಾಗ ಯೋಚನೆ ಮಾಡ್ರಿ ಶೇತಾನಿಗೆ ನಾವು ಊಟ ಮಾಡಿದೇನೋ ಊಟ ಮಾಡಿದ ಏನೋ ಅವನ್ ಮುಖ್ಯ ಅಂತಂದ್ರೆ ನಮ್ಗೆ ಆಹಾರ ಸಿಕ್ಬಾರ್ದು ಅದೇ ಮುಖ್ಯ ಇಲ್ಲಿ ಲಿಟ್ರಲ್ ಆಗಿರೋಂತ ಒಂದು ಸೀಲ್ ಬಗ್ಗೆ ಏನು ಹೇಳ್ತಾ ಇಲ್ಲ ಆರು ನಾವು ಸೀಲ್ ಬಲ್ಮೆ ಹೊಡಕ್ಕೆ ಬರ್ತಾನ ಯಾರೋ ಹೊಡೆದಾಗ ಓದ್ಕೊಂತಾರೆ ಓಲಿ ಹಾಂ ಈ ಕಾಲದಲ್ಲಿ ಇಲ್ವೇ ಇಲ್ಲ ಚೇತಾನು ನಿಜವಾದ ಕ್ರಿಸ್ತ ವಿರೋಧಿಯ ಉಪದೇಶಗಳಿಗೆ ನಮಗೆ ಸೆಳಿಬೇಕು ಅಂದ್ಬಿಟ್ಟು ಈ ತರ ಕಾನ್ಸೆಪ್ಟ್ ನಾವು ರಾಂಗಾಗಿ ಏನು ಮಾಡ್ ಕುಂಡಿಸ್ಬಿಟ್ಟಾನೆ ಇಲ್ಲಿ ಕ್ರಯ ವಿಕ್ರಯ ಮಾಡೋಂಗಿಲ್ಲ ನಿಮ್ ಮೀನಿಂಗು ಹಾ ಅಂದ್ರೆ ಸತ್ಯವೇದಲ್ಲಿ ಇರುವಂತ ಸತ್ಯಾಂಶಗಳನ್ನ ಮಾರಾಟ ಮಾಡೋಂಗಿಲ್ಲ ಬೇರೆಯವ್ರಿಗೆ ಹೇಳಾಗಿಲ್ಲ ಬೇರೆಯವ್ರನ್ನ ಕೊಂಡ್ಕೊಣಂಗಿಲ್ಲ ಯಾರು ಮಾತ್ರ ಮಾರಾಟ ಮಾಡ್ಬೋದು ಅಂತಂದ್ರೆ ಯಾರಿಗಿದು ಆರುನೂರ ಅರವತ್ತಾರು ಮುದ್ರೆ ಇದೆಯೋ ಏನಿದು ಆರ್ನೂರ್ ಅರವತ್ತಾರು ಮುದ್ರೆ ಹಾ ಎಲ್ಲ ಏನ್ ತಿಳ್ಕೊಂಡ್ಬಿಡ್ತಾರೆ ಇದು ಬಾರ್ಕೋಡು ಚಿಪ್ಪು ಲಿಟ್ರಲ್ ಆಗಿರೋ ನಂಬರು ಅಂತ ಹಾ ಏನೂ ತಲೆ ಕೆಸ್ಕೊಳಂಗಿಲ್ಲ ರೀ ಅಲ್ಲೇ ಸತ್ಯವೇದ ನಮ್ಗೆ ಕೊಟ್ಬಿಡ್ತಾರೆ ಏನಂತ ಕೊಟ್ಟಿದ್ದಾರೆ ಸಿಸ್ಟರ್ ಅದನ್ನೇ ಹದಿನೆಂಟನೇ ವಾಕ್ಯ ಇನ್ನೊಂದು ಸತಿ ಓದಿಸ್ತಾರ ನಿಧಾನ ದಯವಿಟ್ಟು ಎಲ್ಲ ಗಮನಿಸಿ ನಿಧಾನ ಗಮನ ಇಟ್ಟು ಓದಿಸ್ತಾರು ಅಡಕವಾಗಿದೆ ಏನ್ ಅಡಕವಾಗಿದೆ ಸರ್ ನಿಧಾನ ಹಾ ಇದು ಜ್ಞಾನ ಅಡಕವಾಗಿದೆ ಅಂದ್ರೆ ಇದು ನೇರವಾಗಿರ ಭಾಷೆ ಅಲ್ಲ ಬುದ್ಧಿವಂತನು ಸಮಾಧಾನದಿಂದ ಜ್ಞಾನವಾಗಿ ಏನ್ ಮಾಡ್ಬೇಕಿದ್ನಾ ಹುಡುಕ್ಬೇಕು ಅರ್ಥ ಮಾಡ್ಕೊಬೇಕು ಏನದು ಮುಂದಕ್ಕೆ ಓದಿಬೋದರ ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ ಎಣಿಸಲಿ ಅಂದ್ರು ಏನ್ ಮಾಡ್ಬೇಕು ಇವಾಗ ಎಣಿಸ್ಬೇಕು ಏನ್ ಎಣಿಸ್ಬೇಕು ಮೃಗದ ಅಂಕೆ ಅಂತ ಕೊಟ್ಟರು ಅಂದ್ರೆ ಮೃಗಕ್ಕೆ ಒಂದ್ ನಂಬರ್ ಇದೆ ಯಾವ ಮೃಗ ಪ್ರಕಟಣೆ ಹದ್ಮೂರ್ನೇ ಹದಿಯಲ್ಲಿ ಒಂದನೇ ವಾಕ್ಯ ಎರಡನೇ ವಾಕ್ಯ ಮೃಗ ಚಿರತೆ ತರ ದೇಹ ಸಿಂಹುತ್ತರ ತಲೆ ಕರಡಿತರ ಕೈ ಕೈಕಾಲುಗಳು ಘಟ ಪವರ್ ಕೊಡ್ತಲ್ಲ ಆ ಮೃಗಕ್ಕೆ ಒಂದ್ ನಂಬರ್ ಇದೆ ಆ ನಂಬರ್ನ ಎಣಿಸಿ ಅಂದ್ಬಿಟ್ರು ಹಂಗಾರೆ ಕೌಂಟ್ ಮಾಡ್ಬೇಕು ಕ್ಯಾಲ್ಕುಲೇಟ್ ಮಾಡ್ಬೇಕು ಸುಮ್ನೆ ಬರ್ದಿರೋದು ಓದೋದಲ್ಲ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಹಾ ಮುಂದಕ್ಕೆ ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆಯಾಗಿದೆ ಹಾ ಒಬ್ಬ ಮನುಷ್ಯನನ್ನು ಸೂಚಿಸುವಂತ ಅಂಕೆ ಯಾರಾದ್ರೂ ಮನುಷ್ಯ ಕ್ರಿಸ್ತ ವಿರೋಧಿ ಮನುಷ್ಯನ ಎಷ್ಟೇ ದಿನ ಸೃಷ್ಟಿ ಮಾಡಿದ್ದ ಮನುಷ್ಯನ ದೇವರು ಎಷ್ಟೇ ದಿನ ಸೃಷ್ಟಿ ಮಾಡಿದ್ದು ದಿನ ಅದಕ್ಕೆ ಆರನೇ ನಂಬರ್ ಕೊಟ್ಟ ನೋಡಿದ್ದೀನಿ ಅದ್ರ ಅಂಕೆ ಎಷ್ಟು ಎಷ್ಟ ಹೋದ್ರಿ ವೆರಿ ಗುಡ್ ಅದರ ಅಂಕೆ ಆರ್ನೂರ ಮುರ್ಗದ ಹೆಸರಿನ ಅಂಕೆ ಮುರ್ಗದ ಹೆಸರಲ್ಲಿ ಇದಿದೆ ಅವನ್ ಏನ್ ಮಾಡ್ಲಿ ಲೆಕ್ಕ ಹಾಕ್ಲಿ ಅಂತಂದ್ರು ಸರಿ ಇವಾಗ ನಾವೇನ್ ಮಾಡ್ಬೇಕು ಮುರುಘ ಅಂದ್ರೆ ಏನ್ ಹೋಗ್ಬಿಟ್ರಿ ದ ಗ್ರೇಟ್ ಆಂಟಿಕ್ರಿ ಸಿಸ್ಟಮ್ ಕ್ರಿಸ್ತ ವಿರೋಧಿ ಸಂಸ್ಥೆ ಅಂತ ನೋಡ್ರಿ ಇದಕ್ಕೆ ಒಂದ್ ನಂಬರ್ ಇದೆ ಆ ನಾವು ನಾವೇ ಮಾಡಬೇಕು ಲೆಕ್ಕ ಹಾಕ್ಬೇಕು ಅವನ ಹೆಸರಲ್ಲಿ ಅಂಕೆ ಇದೆ ಅಂತ ಅಂದ್ಬಿಟ್ರು ಆ ಮೃಗದ ಹೆಸರಿನಲ್ಲಿ ಅಂಕೆ ಏನಾಗಿದೆ ಇದೆ ಹೆಂಗಿದೆ ಅಂತಂದ್ರೆ ಪೋಪ್ಗೆ ಎಷ್ಟೋ ಟೈಟ್ಲ್ ಗಳಿದ್ದಾರೆ ಅದರ ಅದ್ರಲ್ಲಿ ಒಂದು ಮುಖ್ಯವಾಗಿರೋ ಟೈಟ್ಲ್ ಯಾವ್ದಪ್ಪ ಅಂದ್ರ ವಿಕಾರಿಯಸ್ ಫಿಲಿಡಿ ಏನರ ವಿಕಾರ್ವಸ್ ಫಿಲಿಡಿ ಅದರ ವಿಕಾರ್ವಸ್ ಫಿಲಿಡಿ ಅಂತ ಒಂದು ಟೈಟ್ಲು ಪೋಪ್ ತನ್ನ ಕ್ರೀಟಿನ ಮೇಲೆ ಹಾಕಿದರೆ ವ್ಯಾಟಿಕನ್ ಸಿಟಿ ಎಂಟ್ರೆನ್ಸ್ ಅಲ್ಲಿ ಅದು ಆ ಪದದ ಅರ್ಥ ಏನಪ್ಪಾ ಅಂದ್ರೆ ಅದು ಲ್ಯಾಟಿನ್ ವಾರ್ತೆ ವಿಕಾರ್ವೇಸ್ ಫಿಲಿಡಿ ಅಂತಂದ್ರೆ ಅದ ಅರ್ಥ ಏನಪ್ಪಾ ಅಂದ್ರೆ ಏನ್ರಿ ಇನ್ಸ್ಟೆಡ್ ಆಫ್ ಕ್ರೈಸ್ಟ್ ಕ್ರಿಸ್ತನಿಗೆ ಬದಲಾಗಿ ಅಂತ ಅರ್ಥ ಸರಿ ಇದರಲ್ಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಇವರು ರೋಮ್ ರಾಜ್ದವರು ಕರೆಕ್ಟಾ ಇವಾಗ ರೋಮನ್ ಭಾಷೆಯಲ್ಲಿ ಒಂದೊಂದು ಏನ್ರಿ ಪದಗಳಿಗೆ ಏನಿದೆ ಒಂದೊಂದು ನಂಬರ್ ಇದೆ ಸ್ಕೂಲಲ್ಲಿ ರೋಮನ್ ನ್ಯೂಮರಿಕಲ್ಸ್ ಕರೆಕ್ಟಾ ಎಲ್ಲ ವೆರಿ ಗುಡ್ ಇವಾಗ ಎಲ್ಲರೂ ದಯವಿಟ್ಟು ಗಮನ ಇಟ್ಕೊಳ್ಳಿ ಅನ್ಮ್ಯೂಟ್ ಮಾಡಿ ರೋಮನ್ ನ್ಯೂಮರಿಕಲ್ಸ್ ವಿ ಅಂದ್ರೆ ಏನು ಎಷ್ಟು ಹ್ಮ್ ವೆರಿ ಗುಡ್ ವಿ ಅಂದ್ರೆ ಐದು ಸರಿ ಐ ಅಂದ್ರೆ ಒಂದು ವೆರಿ ಗುಡ್ ಸಿ ಅಂದ್ರೆ ಓಕೆನಾ ಸರಿ ಅಂದ್ರೆ ಏನು ಇಲ್ಲ ಸೊನ್ನೆ ಆರ್ ಅಂದ್ರೆ ಅದು ಇಲ್ಲ ಸೊನ್ನೆ ಐ ಅಂದ್ರೆ ತಿರ್ಗ ಒಂದು ವಿಕಾರ್ವಸ್ ಅಂತ ತಗೊಂಡ್ರೆ ನೂರ ಹನ್ನೆರಡು ಬರ್ತಾರೆ ಕೂಡಿಸಿ ಆಯ್ತಾ ನೆಕ್ಸ್ಟ್ ಫಿಲಿ ಎಫ್ ಐ ಎಲ್ ಐ ಐ ಎಫ್ ಅಂದ್ರೆ ಏನು ಇಲ್ಲ ಸೊನ್ನೆ ಐ ಅಂದ್ರೆ ಎಷ್ಟೋ ಒಂದು ಎಲ್ಲಂದ್ರೆ ಎಲ್ಲಂದ್ರೆ ಎಷ್ಟೋ ಎಲ್ ಅಂದ್ರೆ ಐವತ್ತು ಆಯ್ತರಾ ತಿರ್ಗ ಐ ಅಂದ್ರೆ ಒಂದು ತಿರ್ಗ ಐ ಅಂದ್ರೆ ಒಂದು ಸೊ ಫಿಲಿ ಅಂದ್ರೆ ಐವತ್ ಮೂರು ಬರ್ತದೆ ಸೊ ಕೊನೆಯದಾಗಿರೋದು ಡಿ ಡಿ ಐ ಡಿ ಅಂದ್ರೆ ಎಷ್ಟೋ ರೋಮನ್ಸ್ ಅಲ್ಲಿ ಐನೂರು ಎಷ್ಟು ಐನೂರು ಇ ಅಂದ್ರೆ ಏನಿಲ್ಲ ಸೊನ್ನೆ ಐ ಅಂದರೆ ಒಂದು ಸೊ ಡಿ ಅಂದರೆ ಫೈ ನಾಟ್ ಒನ್ ಅದರ ವಿಕಾರ್ವೆಸ್ ಫಿಲಿ ಡಿ ಅಂದರೆ ನೂರ ಹನ್ನೆರಡು ಪ್ಲಸ್ ಐವತ್ಮೂರು ಪ್ಲಸ್ ಐನೂರ ಒಂದು ಎಷ್ಟು ಬರ್ತಾರೆ ನೋಡಿ ಯಾರ ಕೂಡ ನೋಡಿ ಎಷ್ಟು ಬರ್ತಾರೆ ನೋಡಿ ಟ್ರಿಬಲ್ ಸಿಕ್ಸ್ ಎಸ್ ಟ್ರಿಬಲ್ ಸಿಕ್ಸ್ ಅಲ್ದರ ಇದನ್ನೇ ಹೇಳ್ತಾರದು ಎಲ್ಲಾರು ಇನ್ನೇನ್ ಮಾಡ್ಬಿಟ್ರೆ ಲಿಟ್ರಲ್ ಆಗಿ ನಂಬರ್ ತಗೊಂಡ್ಬರ್ತಾನೆ ಕೋಡ್ ಬಾರ್ಕೊಡ್ತಾನೆ ಚಿಪ್ ಹಾಕ್ತಾನೆ ಎಲ್ಲೂ ಇಲ್ಲ ಮೃಗದ ಹೆಸರಿನಲ್ಲಿ ಅಂಕೆ ಇದೆ ಅದನ್ನ ಬುದ್ಧಿವಂತ ಲೆಕ್ಕ ಹಾಕ್ಲಿ ಅಂತಂದ್ರು ಈ ತರ ಸತ್ಯವೇದನ ಓದಿ ಸತ್ಯವೇದಂತ ವಿಚಾರ ಲೆಕ್ಕ ಏನ್ ಮಾಡ್ಬೇಕು ಅದೇನ್ ಮಕ್ಳು ಹಾಕ್ಬೇಕು ಆವಾಗೆ ಸತ್ಯ ನಮ್ಗೆ ಏನಾಗೋದು ಗೊತ್ತಾಗದಿ ಸಾಧ್ಯ ಅದಕ್ಕೆ ಏನ್ ಹೇಳ್ತಾರೆ ಈ ಒಂದು ಮುದ್ರೆ ಯಾರಿಗಿದೆಯೋ ಅವರು ಮಾತ್ರ ಕ್ರಯ ವಿಕ್ರಯ ಮಾಡಕ್ ಅನುಮತಿ ಯಾರು ಈ ಉಪದೇಶಗಳನ್ನ ನಂಬ್ತಾರೋ ಯಾವ ಉಪದೇಶಗಳು ತ್ರಯಕತ್ವ ಆತ್ಮ ಸಾಯಲ್ಲ ಸತಿ ತಕ್ಷಣ ನರ್ಕೊ ಹೋಯ್ತಾರೆ ದೇವತ್ರ ಹೋಗ್ತದೆ ಸ್ವರ್ಗಕ್ಕೆ ಹೋಗ್ತದೆ ನರ್ಕ ವೇದನೆ ಸ್ಥಳ ತ್ರಯಕತ್ವ ನಮ್ ದೇವ್ರ ಮೂರ್ ಮೂರು ಅಂತ ಅಂದ್ಬಿಟ್ಟು ಪ್ರಭು ರಾತ್ರಿ ಭೋಜನ ಇಷ್ಟಾವನ್ನ ತೊಗೊಂಬೋದು ದೀಕ್ಷ ಅರ್ಥನೇ ಗೊತ್ತಿಲ್ಲ ಇನ್ನು ಹಲ್ವಾರು ಉಪದೇಶಗಳನ್ನ ಯಾರು ನಂಬ್ತಾರೋ ಅವ್ರಿಗೆ ಮಾತ್ರ ಸಭೆಗಳಲ್ಲಿ ಉಪದೇಶ ಮಾಡಕ್ ಅನುಮತಿ ಇಂಥ ಸತ್ಯಗಳನ್ನ ಸಭೆಯಲ್ಲಿ ಮಾತಾಡ್ತಿದ್ರೆ ಅದಕ್ಕೆ ಸಭೆಯಲ್ಲಿ ಮಾಡೋದಿಲ್ಲ ಬಿಡೋದೇ ಇಲ್ಲ ಅದಕ್ಕೆ ಕ್ರಯ ವಿಕ್ರಯ ಮಾಡೋಕ್ಕೆ ಅನುಮತಿ ಇಲ್ಲ ಅಂತಂದ್ರೆ ನಾವು ಮಾಡೋಂಥ ಪಾಠಗಳು ನೀ ಯಾವುದೇ ಥಿಯೋಲಜಿ ಕಾಲೇಜಲ್ಲಿ ಯಾವುದೇ ಬೈಬಲ್ ಸೊಸೈಟಿಯಲ್ಲಿ ಯಾವುದೇ ಬುಕ್ ಸ್ಟೋರಲ್ಲಿ ನಿಮಗೆ ಸಿಕ್ಕಲ್ಲ ಯಾಕೆ ಅಂದರೆ ಇದೆಲ್ಲ ಟೋಟಲಿ ಬ್ಯಾಂಡ್ ಅಲ್ವರ ಅದಕ್ಕೆ ತಲೆ ಮೇಲೆ ಮುದ್ರೆನೇನು ತಲೆ ಏನು ಗೊತ್ತಾ ಇಲೆಟ್ರಲ್ ಆಗಿರೋ ತಲೆ ಅಲ್ಲ ನಾವು ಹೇಳ್ತಿರೋ ಒಬ್ರಿಗೆ ಏನು ನಿಮ್ಗೆ ತಲೆನೇ ಇಲ್ವಲ್ಲಪ್ಪ ಅಂತಂದ್ರೆ ಏನರ್ಥ ತಲೆ ಇಲ್ಲ ಏನರ್ಥ ವೆರಿ ಗುಡ್ ಅಲ್ದರಾ ಅಂದ್ರೆ ತಲೆ ಮೇಲೆ ಮುದ್ರೆ ಅಂತಂದ್ರೆ ಆ ಜ್ಞಾನಕ್ಕೆ ಅವ್ರ ಉಪದೇಶಗಳನ್ನ ನಾವ್ ನಂಬುದ್ರೆ ಈ ಒಂದು ಬ್ಯಾಬಿಲೋನ್ ಸಿಸ್ಟಮ್ ಈ ಒಂದು ಕ್ರಿಸ್ತ ವಿರೋಧಿಯ ಸುಳ್ಳು ಸಭೆಗಳ ಎಲ್ಲಾ ಉಪದೇಶಗಳನ್ನ ನಂಬುದ್ರೆ ನಮ್ಗ್ ನಾವೇ ನಮ್ ತಲೆ ಮೇಲೆ ಏನ್ ಮಾಡ್ಕೊಂಡಂಗೆ ಮುದ್ರೆ ಹಾಕೊಂಡಂಗೆ ಅಲ್ದರ ಆಮೇಲೆ ಕೈಯಲ್ಲಿ ಮುದ್ರೆ ಹಾಕೊಂಡ ಮೀನಿಂಗು ಈ ಒಂದು ದುರ್ಬೋಧನೆ ಮಾಡಂತ ಸಂಘ ಸಂಸ್ಥೆಗಳಿಗೆ ನಾವು ಸಪೋರ್ಟ್ ಕೊಟ್ರೆ ಏನಪ್ಪ ಮಾಡ್ದಂಗೆ ಅಂತಂದ್ರೆ ನಾವಾಗ ನಾವೇ ಏನ್ರಿ ನಮ್ಮ ಕೈ ಮೇಲೆ ಮುದ್ರೆ ಹಾಕೊಂಡಂಗೆ ಈ ಒಂದು ಸುಳ್ಳು ಸಂಸ್ಥೆಗಳಿಗೆ ಸುಳ್ಳು ಉಪದೇಶ ಮಾಡಂತ ಸಭೆಗಳಿಗೆ ಯಾವುದೇ ಕಾರಣಕ್ಕೂ ದೇವ್ರ ಮಕ್ಳು ಏನ್ ಮಾಡಕೋಬಾರ್ದು ಸಪೋರ್ಟ್ ಹೋಗ್ಬಾರ್ದು ಉಪದೇಶಗಳನ್ನ ನಂಬೋದಾಗ್ಲಿ ಇರಬಾರ್ದು ಈ ತರ ಇದ್ರೆ ತಲೆ ಮೇಲೆ ಏನಿದೆ ಅಂತ ಅರ್ಥ ಆದ್ರೂ ಅರವತ್ತಾರು ಮುದ್ರೆ ಇದೆ ಅಂತ ಅರ್ಥ ಈ ಸಂಸ್ಥೆಗಳಿಗೆ ಸಪೋರ್ಟ್ ಕೊಟ್ರೆ ಕೈ ಹಾಕಿದ್ರೆ ಏನಪ್ಪಾ ಅಂದ್ರೆ ಆ ಒಂದು ಸಂಸ್ಥೆಗಳ ಮುದ್ರೆ ನಮ್ಮ ಕೈಲಿ ಏನಾಗಿದೆ ಇದೆ ಅಂತ ಅರ್ಥ ಇಂಥವ್ರು ಕ್ರಿಸ್ತನ್ ಜೊತೆಗೆ ಆಳ್ವಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನೋಡಿ ಹೇಳ್ತಾರೆ ಬೈಬಲಲ್ಲಿ ಪ್ರಕಟನೆ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ವಾಕ್ಯ ನಾಲ್ಕು ಹೊದಿಯುದರು ಪ್ರಕಟಣೆ ಇಪ್ಪತ್ತರಲ್ಲಿ ನಾಲ್ಕು ತರುವಾಯ ಸಿಂಹಾಸನಗಳನ್ನು ಕಂಡೆನು ಅವುಗಳ ಮೇಲೆ ಜನರು ಕೂತಿದ್ದರು ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು ಇದಲ್ಲದೆ ಏಸುವಿನ ವಿಷವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೋಯಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತನ್ನ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು ಅವರು ಜೀವ ಜೀವಿತರಾಗಿ ಎದ್ದು ಸಾವಿರ ವರ್ಷ ಕ್ರಿಸ್ತನೊಂದಿಗೆ ಆಳಿದರು ಅವರು ಜೀವಿತವಾಗಿದ್ದು ಕ್ರಿಸ್ತನಿಗೆ ಸಾವಿರ ವರ್ಷ ಆಳ್ವಿಕೆ ಯಾರು ತಲೆ ಮೇಲೆ ಕೈ ಮೇಲೆ ಮುದ್ರೆ ಒತ್ತಿಸಿ ಕೊಳ್ಳದೇ ಇರವರು ಒತ್ತಿಸಿ ಕೊಂಡದೇ ಇರವರು ಯಾರ ಮುದ್ರೆಯನ್ನ ಒತ್ತಿಸ್ಕೊಂಡಿಲ್ವೋ ಅವರು ಜೀವಂತವಾಗಿ ಗೆದ್ದಿ ಕ್ರಿಸ್ತನೇ ಹಂಗಾರೆ ಮಾಡಿಸ್ತಂತ ಆಳ್ವಿಕೆ ಮಾಡ್ಬೇಕಾದ್ರೆ ಈ ದುರುಪದೇಶಗಳನ್ನು ನಾವೇನ್ ಮಾಡಕೊಬಿಡ್ದು ನಂಬಕೋಬಿಡ್ದು ಕರ್ತನಲ್ಲಿ ಪ್ರೀತಿ ಅಂತ ಸೊರ ಸರಗಡೆ ದೇವ್ರ ವಾಕ್ಯ ಉಪದೇಶಗಳನ್ನ ನಂಬಿ ಅದ್ರ ಪ್ರಕಾರ ಇದ್ರೇನೆ ರಕ್ಷಣೆ ಇಲ್ಲ ಅಂದ್ರೆ ಮಿಗ್ದವ್ರಿಗೆ ಪರ್ಲೋಕ ರಕ್ಷಣೆನೇ ಇಲ್ಲ ಅದಕ್ಕೆ ನೋಡಿ ಹೇಳ್ತಾರೆ ಪ್ರಕಟಣೆ ಹದಿನಾಲ್ಕು ಒಂದು ನಮ್ ತಲೆಯಲ್ಲಿ ಏನಿರ್ಬೇಕಂತೆ ಮುದ್ರೆ ಪ್ರಕಟಣೆ ಹದಿನಾಲ್ಕು ಒಂದು ನಾನು ನೋಡಲಾಗಿ ಯಜ್ಞದ ಕುರಿಯಾದ ಆತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು ಆತನ ಜೊತೆಯಲ್ಲಿ ಒಂದು ಲಕ್ಷ ನಲ್ವತ್ತು ನಾಲ್ಕು ಸಾವಿರ ಮಂದಿ ಇದ್ದರು ಅವರ ಹಣೆಯ ಮೇಲೆ ಆತನ ಹೆಸರು ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು ವೆರಿ ಗುಡ್ ಕಲ್ದರಾ ಏನ್ ಕುಡಿದ್ರೆ ಆತನ ತಲೆ ಮೇಲೆ ಏನಿದೆ ಅಂತೆ ಆ ಏನ್ರಿ ದೇವರ ಹೆಸರು ಏನ್ರಿ ಮಗನ ಹೆಸರು ಬರೆಯಲ್ಪಟ್ಟಿದೆ ಅಂದ್ರೆ ಏನರ್ಥ ಅವ್ರ ಗುಣಲಕ್ಷಣಗಳು ಹೆಸರು ಅಂದ್ರೆ ಏನರ್ಥ ಗುಣಗಳು ಅವ್ರ ಬಗ್ಗೆ ಜ್ಞಾನ ತಿಳುವಳಿಕೆ ಎಲ್ಲ ಇಲ್ಲಿರ್ಬೇಕು ಇದಿರ್ಬೇಕು ಇದಿಲ್ದಿರ ಹೋಗ್ಬಿಟ್ಟು ಬಾಬಿಲು ಅವನು ಸುಳ್ ಸಭೆಗಳ ಉಪದೇಶ ಕೇಳೋದು ಸುಳ್ ಸುಳ್ ಸಭೆಯಲ್ಲಿ ಕೂತ್ಕೊಳೋದು ಸುಳ್ ಸುಳ್ ಸಭೆಗೆ ನಾವು ಸಪೋರ್ಟ್ ಕೊಡೋದು ಅಂತಿತ್ತು ಅಂತಂದ್ರೆ ನಾವು ನಮ್ಮ ತಲೆಗೆ ನಾವು ಅರವತ್ತಾರು ಸೀಲ್ ಹೊಡ್ಕೊತ ಇದ್ದೀವಿ ಅಂತೆ ಇಂಥವ್ರು ಕ್ರಿಸ್ತಿನೊಂದಿಗೆ ಆಳ್ವಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದ ಕರ್ತಾನಿ ಪ್ರೀತಿ ಅಂತ ಸ್ವರುಗಳೇ ಇದು ಕ್ರಿಸ್ತ ವಿರೋಧಿಯ ಒಂದು ಪಾಠ ಸು ಕ್ರಿಸ್ತ ವಿರೋಧಿ ಅಂತಂದ್ರೆ ಅದೇನ್ರಿ ಅದು ಬರೀ ರೋಮನ್ ಕ್ಯಾಥಲಿಕ್ ಸಿಸ್ಟಮ್ ಮಾತ್ರ ಅಲ್ಲ ಅದು ಏನ್ರಿ ಲೋಕತಲ್ಯ ಅಂತ ಎಲ್ಲಾ ದುರ್ಬೋಧನೆಗೆ ಸಂಬಂಧಪಟ್ಟಂತ ಎಲ್ಲಾ ಪ್ರೊಟೆಸ್ಟೆಂಟ್ಸ್ ಡಿನಾಮಿನೇಷನ್ ಸೇರಿ ಆಗದೆ ಕ್ರಿಸ್ತ ವಿರೋಧಿ ಅಲ್ವರಾ ಅದರಿಂದ ಈ ಒಂದು ಪಾಠನ ಕೇಳಿ ನಿಮ್ಗೇನೋ ಏನೋ ಡೌಟ್ ಇತ್ತು ಅಂದ್ರೆ ಖಂಡಿತವಾಗೂ ಏನ್ ಬೇಕೋ ಡೌಟ್ಗಳು ಕೇಳಿ ನಾವು ಕ್ಲಾರಿಫೈ ಮಾಡೋಣ ಯಾರಿಗೇನೋ ಡೌಟ್ಸ್ ಇದ್ಯಾ ಏನೋ ಪ್ರಶ್ನೆ ಇದೆಯಾ ಇಲ್ಲ ಸರ್ ಓಕೆ ಯಾರಿಗೇನೋ ಪ್ರಶ್ನೆ ಇದ್ಯಾ ದೇವದನ್ ಬ್ರದರ್ ಮಾಯಾ ಸಿಸ್ಟರ್ ಸುರೇಶ್ ಬ್ರದರ್